कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेऽस्तु मे मनः। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावादिडमूकोऽपि वाग्मीजडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मनसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमिन्याय सुधादिकृज्जयमुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वंदे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्। श्रीनिवासदेवर ಸನ್ನಿಧಾನದಿಂದ ಭೂವರಾಹದೇವರ ಸನ್ನಿಧಾನದಿಂದ ವೆಂಕಟಾಚಲದಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ ಉಂಟು ಎಂಬುದಾಗಿ ತಿಳಿಸಿದ್ದಾರೆ. ಸಾಕ್ಷಾತ್ ಶ್ರೀನಿವಾಸ ತೀರ್ಥಯಾತ್ರೆಗೆ ಹೊರಟ ಒಬ್ಬ ಬ್ರಾಹ್ಮಣನ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ, ಅಸ್ಮಿನ್ ಪುಷ್ಕರ ಶೈಲೇಂದ್ರೇ ಸಂತಿ ದಿವ್ಯಾನಿ ಸಪ್ತ ಚ ದಶತೀರ್ಥಾನಿ. ಇದೇ ವೆಂಕಟಾಚಲದಲ್ಲಿಯೇ 17 ತೀರ್ಥಗಳಿವೆಯಪ್ಪ, ಅದಲ್ಲದೆ ಇನ್ನುಳಿದ ಸಕಲ ತೀರ್ಥಗಳ ಸನ್ನಿಧಾನವೂ ಇಲ್ಲಿ ಉಂಟು, ನೀನು ವೆಂಕಟಾಚಲದ ಪ್ರದಕ್ಷಿಣೆಯನ್ನು ಮಾಡು, ಇಲ್ಲಿರುವ ನನ್ನ ದರ್ಶನವನ್ನು ನೀನು ಮಾಡಿಕೋ ಸಾಕು, ನಿನಗೆ ಇಡೀ ಭೂಪ್ರದಕ್ಷಿಣೆ ಮಾಡಿದ ಪುಣ್ಯ ಬರುತ್ತೆ, ಎಲ್ಲ ಕ್ಷೇತ್ರಮೂರ್ತಿಗಳ ದರ್ಶನವನ್ನು ಮಾಡಿದ ಫಲ ನಿನಗೆ ಸಿಗತ್ತೆ, ಯಾಕೆ ಚಿಂತೆ ಮಾಡ್ತೀಯ ಅಂತ ಸ್ವತಃ ಪರಮಾತ್ಮ ಸ್ವಪ್ನದಲ್ಲಿ ಸೂಚನೆಯನ್ನು ನೀಡಿದ್ದಾನೆ ಎಂಬುದಾಗಿ ವರಾಹ ಪುರಾಣ ತಿಳಿಸ್ತಾ ಇದೆ. ಪ್ರಸಿದ್ಧವಾದ ಪಾಂಡುತೀರ್ಥ ಪಾಂಡವತೀರ್ಥ ಅಂತ ಅದನ್ನು ಕರೀತಾರೆ. ಪಾಂಡುತೀರ್ಥ ಅಂತೂ ಪ್ರಸಿದ್ಧಿ ಇದೆ, ಅದರ ಮಹತ್ವವನ್ನು ವರಾಹ ಪುರಾಣ ಹೇಳ್ತಾ ಇದೆ. ಸೂತಾಚಾರ್ಯರು ಶೌನಕಾದಿಗಳಿಗೆ ತಿಳಿಸ್ತಾರೆ, ಪಾಂಡವರು ವನವಾಸದಲ್ಲಿರುವಾಗ ಒಂದು ವರ್ಷದವರೆಗೆ ಈ ತೀರ್ಥದಲ್ಲಿ ನಿತ್ಯದಲ್ಲಿ ಸ್ನಾನವನ್ನು ಮಾಡಿ ಇಲ್ಲಿ ತಮ್ಮ ಜಪ ಧ್ಯಾನ ಇತ್ಯಾದಿಗಳನ್ನು ಮಾಡ್ತಾ ಇದ್ರಂತೆ. ಪಾಂಡವಾಃ ಧರ್ಮಪುತ್ರಾದ್ಯಾಃ ಕೃಷ್ಣೇನಾಕ್ಲಿಷ್ಟಕರ್ಮಣಾ ಉಪದಿಷ್ಟಾಃ ಸಮಾಗಮ್ಯ ವೆಂಕಟಾಖ್ಯಂ ನಗೋತ್ತಮಂ. ಶ್ರೀ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ಕೃಷ್ಣ ಪರಮಾತ್ಮ ಬೇರೆಯಲ್ಲ, ಶ್ರೀನಿವಾಸ ಬೇರೆಯಲ್ಲ. ವೆಂಕಟೇಶ ದೇವರು ತನ್ನ ಕುಲ ಗೋತ್ರ ಎಲ್ಲ ಹೇಳಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಪರಿಚಯವನ್ನೇ ಕೊಡ್ತಾನೆ, ತಂದೆ ವಸುದೇವ, ತಾಯಿ ದೇವಕಿ ಎಂಬುದಾಗಿ ಪರಮಾತ್ಮ ತನ್ನ ಪರಿಚಯವನ್ನು ಕೊಟ್ಟದ್ದುಂಟು. ಹೀಗಾಗಿ ಶ್ರೀಕೃಷ್ಣ ಪರಮಾತ್ಮ ಶ್ರೀನಿವಾಸ ಎಲ್ಲ ಭಗವದ್ ರೂಪಗಳು ಕೂಡ ಅತ್ಯಂತ ಅಭಿನ್ನವಾದಂತಹ ರೂಪಗಳು. ಕೃಷ್ಣ ಹೇಳ್ತಾನೆ ಪಾಂಡವರಿಗೆ, ನೀವು ವೆಂಕಟಾಚಲದಲ್ಲಿ ಇದ್ದು ವಿಶೇಷವಾಗಿ ತಪಸ್ಸನ್ನು ಮಾಡಿ ಒಂದು ವರ್ಷ ಅಂತ. ಆಗ ಪಾಂಡವರು ಬಂದು ಪರಮಾತ್ಮನ ಆದೇಶದಂತೆ ಇಲ್ಲಿ ಒಂದು ವರ್ಷ ಇದ್ದು ತಪಸ್ಸು ಮಾಡಿದರಲ್ಲ, ಯಾವ ತೀರ್ಥದಲ್ಲಿ ನಿತ್ಯ ಸ್ನಾನ ಮಾಡಿ ತಮ್ಮ ಜಪ ಆಹ್ನಿಕ ಇತ್ಯಾದಿಗಳನ್ನು ಮಾಡಿಕೊಳ್ತಾ ಇದ್ರೋ ಆ ತೀರ್ಥಕ್ಕೆ ಪಾಂಡವ ತೀರ್ಥ ಎಂಬ ನಾಮಕರಣವಾಯಿತು ಅಂತ ಸೂತಾಚಾರ್ಯರು ತಿಳಿಸ್ತಾರೆ. ಇಲ್ಲಿ ಒಂದು ಮಾತನ್ನು ನೀವು ಗಮನಿಸ್ತೀರಿ, ಪುರಾಣದಲ್ಲಿ ಕೃಷ್ಣೇನ ಅಕ್ಲಿಷ್ಟ ಕರ್ಮಣ ಬಹಳ ಮಹತ್ವದ್ದು. ಪ್ರತಿ ದಿವಸ ಶ್ರೀಮದ್ ಆಚಾರ್ಯರ
ಸಿದ್ಧಾಂತದ ಒಂದೊಂದು ಮಾತುಗಳು ಪುರಾಣದಲ್ಲಿ ನಮಗೆ ಹೇಗೆ ನೋಡುವುದಕ್ಕೆ ಸಿಗ್ತವೆ ಅಂತ ನಾವು ಕಾಣ್ತಾ ಇದ್ದೇವೆ. ಶ್ರೀಮದಾಚಾರ್ಯರು ಅಲ್ಲಲ್ಲಿ ಹೇಳ್ತಾರೆ ಎಷ್ಟೋ ಕಡೆಗೆ, ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ, ಪರಮಾತ್ಮನಲ್ಲಿ ಯಾವ ಕ್ರಿಯೆಯೂ ಇಲ್ಲ, ಭಗವಂತ ಯಾವ ಕ್ರಿಯೆಯನ್ನೂ ಮಾಡೋದಿಲ್ಲ ಅಂತನ್ನುವ ರೀತಿಯಲ್ಲಿ ಕೆಲವು ಮಾತುಗಳು ಶ್ರುತಿಗಳಲ್ಲಿ ತೋರಿ ಬರ್ತವೆ, ಸ್ಮೃತಿಗಳಲ್ಲಿಯೂ ತೋರಿ ಬರ್ತವೆ. ಏನಾ ಮಾತಿಗೆ ಅರ್ಥ? ಹಾಗಾದರೆ ನಿಜವಾಗಿ ದೇವರು ಯಾವ ಕಾರ್ಯಗಳನ್ನು ಮಾಡೋದೇ ಇಲ್ವೇ, ಕ್ರಿಯೆಯೇ ಇಲ್ವೇ ಪರಮಾತ್ಮನಿಗೆ, ನಿಷ್ಕ್ರಿಯನಾ ಪರಮಾತ್ಮ? ಅಲ್ಲ. ಹಾಗಾದರೆ ಆ ಮಾತಿಗೆ ಅರ್ಥ ಏನು ಅಂತ ಶ್ರೀಮದಾಚಾರ್ಯರು ಪ್ರಮಾಣ ವಚನವನ್ನು ಕೊಟ್ಟು ಹೇಳ್ತಾರೆ. ಅಕರ್ಮ ಅಕ್ಲಿಷ್ಟಕಾರಿತ್ವಾತ್ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ದೇವರಿಗೆ ಕ್ರಿಯೆ ಇಲ್ಲ ಅಂತಲ್ಲ, ಅನಂತ ಕ್ರಿಯೆಗಳಿವೆ, ಆದರೆ ಯಾವ ಕ್ರಿಯೆಯಿಂದಲೂ ದೇವರಿಗೆ ಆಯಾಸವಾಗುವುದಿಲ್ಲ. ಈ ಅರ್ಥದಲ್ಲಿ ಪರಮಾತ್ಮನಿಗೆ ಯಾವ ಕ್ರಿಯೆಯೂ ಇಲ್ಲ ಅಂತ, ಅಂದರೆ ಮಾಡಿದರೂ ಮಾಡದೇ ಇದ್ದಾಗಿರುತ್ತೆ. ಒಂದು ಸಣ್ಣ ಸ್ವಲ್ಪ ದೇವರ ನೈವೇದ್ಯಕ್ಕೆ, ಗುರುಗಳ ಹಸ್ತೋದಕಕ್ಕೆ ಅಂತ ಒಂದಿಷ್ಟನ್ನು ಒಂದಿಷ್ಟು ಪಾಯಸ ಮಾಡಿದರೆ ಕೆಲವರಿಗೆ ಮೈಯೆಲ್ಲ ಬೆವತು, ಮನೆಯೆಲ್ಲ ಪಾತ್ರೆ ಮುಸುರಿ ನೀರು ಚೆಲ್ಲಿ ದೊಡ್ಡದಾದಂತಹ ಒಂದು ಗಲಾಟೆಯಾಗಿರ್ತದೆ. ಇನ್ನು ಕೆಲವರು ಇರ್ತಾರೆ, ಸಾವಿರ ಜನದ ಅಡುಗೆ ಮಾಡಿದರೂ ಕೂಡ ಯಾಕಿನ್ನೂ ಅಡುಗೆ ಪ್ರಾರಂಭ ಆಗಿಲ್ವಾ ಅಂತ ಕೇಳಬೇಕು ಅನ್ನೋ ಹಾಗಿರುತ್ತೆ. ಅಷ್ಟು ನೀಟಾಗಿರ್ತಾರೆ, ಮೈ ಹೊಲಸೆ ಆಗಿರೋದಿಲ್ಲ ಅವರು. ಆ ಥರದ ಒಂದು ಕಲೆ, ಸಾವಿರಾರು ಜನರಿಗೆ ಅಡುಗೆ ಮಾಡಿದರೂ ಒಂದು ಬೆವರು ಹನಿ ಇಲ್ಲ, ಮೈಗೆ ಕಪ್ಪಿಲ್ಲ, ಅಂದರೆ ಮಾಡೇ ಇಲ್ಲ ಅಂತ ಅರ್ಥ ಅಲ್ಲ, ಒಂದು ಕಲೆ ಇದೆ. ಆ ರೀತಿ ಅನಾಯಾಸವಾಗಿ ಮಾಡಿದರೆ ನೋಡಿದವರು ಏನಂತಾರೆ, ಏನಪ್ಪ ನೀನು ಮಾಡಲೇ ಇಲ್ವಾ ಅಡುಗೆ ಇವತ್ತು, ಮಾಡಿದಾಗ ಕಾಣಿಸೋದಿಲ್ಲ ನೀನು ಅಂತ. ಅದರ ಅರ್ಥ ಮಾಡಿಲ್ಲ ಅಂತಲ್ಲ, ಇರೋದೇ ಒಬ್ಬನು ಮಾಡೋದಕ್ಕೆ, ಆದರೆ ಮಾಡಿದರೂ ಮಾಡಿದ ಶ್ರಮ ಇಲ್ಲ ಅನ್ನುವ ಅರ್ಥದಲ್ಲಿ ಹಾಗೆ ಹೇಳೋದುಂಟು. ಇದು ನಾಲ್ಕು ಜನರ ಅಡಿಗೆ ಅಲ್ಲ, ಇನ್ನಾಲ್ಕು ಜನರಿಗೆ ಮತ್ತೇನೋ ತಿಂಡಿ ತೀರ್ಥ ಮಾಡೋದಲ್ಲ, ಇದು ಇಡೀ ವಿಶ್ವದ ಸೃಷ್ಟಿಯನ್ನು ಮಾಡಬೇಕು. ಇಂತಹ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ನೀಡುವಂತಹ ಭಗವಂತನಿಗೆ ಒಂದು ಸ್ವಲ್ಪವೂ ಕ್ಲೇಶ ಇಲ್ಲ, ಕಷ್ಟ ಇಲ್ಲ, ಆಯಾಸ ಇಲ್ಲ. ಹೀಗಾಗಿ ಇಷ್ಟೆಲ್ಲ ಮಾಡಿದರೂ ಮಾಡದಂತೆ ಇದೆ ಅನ್ನೋ ಅರ್ಥದಲ್ಲಿ ಪರಮಾತ್ಮನಿಗೆ ಅಕರ್ಮ ನಿಷ್ಕ್ರಿಯ ಎಂಬುದಾಗಿ ಕರೀತಾರೆ. ಎಷ್ಟು ಸೊಗಸಾಗಿ ಶ್ರೀಮದಾಚಾರ್ಯರು ತತ್ವಗಳನ್ನು ತಿಳಿಸಿಕೊಡ್ತಾರೆ ನೋಡಿ. ವ್ಯವಹಾರದಲ್ಲಿ ನಮಗೆ ಆ ತರಹದ ತಿಳುವಳಿಕೆಯನ್ನು ಪಡೆದುಕೊಳ್ಳೋದಕ್ಕೆ ಮಾರ್ಗಗಳಿವೆ, ಆದರೆ ನಮ್ಮಂತಹ ಅಜ್ಞಾನಿಗಳಿಗೆ ಅದು ತೋರೋದಿಲ್ಲ. ಶ್ರೀಮದಾಚಾರ್ಯರು ಅದನ್ನು ತಿಳಿಸಿಕೊಟ್ಟು ಪರಮಾನುಗ್ರಹವನ್ನು ಮಾಡ್ತಾರೆ. ಇಲ್ಲ ಅಂತಾದರೆ ಒಂದಕ್ಕೊಂದು ತಾಳಮೇಳಗಳಿಲ್ಲದೇ ಇರೋ ಹಾಗೆ ಶ್ರುತಿಗಳು ಸ್ಮೃತಿಗಳು ಉಪದೇಶ ಮಾಡ್ತವೆ ಅಂತಾಗತ್ತೆ. ಯಾವ ಶ್ರುತಿ ಸ್ಮೃತಿಗಳನ್ನು ನಂಬಿದ್ದೇವೆ ನಾವು, ಅವುಗಳಲ್ಲಿ ಒಂದಕ್ಕೊಂದು ತಾಳಮೇಳ ಇಲ್ಲ ಅಂತಾಯಿತು. ಪರಮಾತ್ಮನೇ ಜಗತ್ತಿನ ಸೃಷ್ಟಿ ಸ್ಥಿತಿಲಯ ನಿಯಮನಾದಿಗಳನ್ನು ಮಾಡ್ತಾನೆ ಅಂತ ಒಂದು ಕಡೆಗೆ ಹೇಳುತ್ತದೆ, ಇನ್ನೊಂದು ಕಡೆಗೆ ಅವನು ಏನೂ ಮಾಡೋದಿಲ್ಲ ಅಂತ ಹೇಳಿಬಿಟ್ರೆ ಅಂತಹ ಶ್ರುತಿಗಳನ್ನು ಸ್ಮೃತಿಗಳನ್ನು ಯಾರು ನಂಬುವುದಕ್ಕೆ ಸಾಧ್ಯ? ಅದಕ್ಕೆ ಶ್ರೀಮದಾಚಾರ್ಯರಂತಾರೆ, ಅಂತಹ ದೊಡ್ಡ ಗೊಂದಲ ಏನಿಲ್ಲ ಇದರಲ್ಲಿ, ನೀವೇ ಮಾತನಾಡ್ತೀರಲ್ಲಪ್ಪ ವ್ಯವಹಾರದಲ್ಲಿ, ಸಾಕಷ್ಟು ಕೆಲಸ ಮಾಡಿದರೂ ಆಯಾಸವಿಲ್ಲದಂತೆ ಮಾಡಿದಾಗ ಏನು ಮಾಡೇ ಇಲ್ಲ ಅನ್ನೋ ಹಾಗೆ. ಊಟ ಮಾಡಿರ್ತಾರೆ ಕೆಲವರು, ಅವರು ಹೊಟ್ಟೆಯಲ್ಲಿ ಹೋದದ್ದು ಸ್ವಲ್ಪ ಹೊರಗೆ ಚೆಲ್ಲಿದ್ದೇ ಬಹಳ ಇರ್ತದೆ, ಮೈಯೆಲ್ಲ ಎಂಜಲು ಸುತ್ತಲೆಲ್ಲ ಹೊಲಸು ಮಾಡಿ. ಇನ್ನು ಕೆಲವರು ಊಟ ಮಾಡಿರ್ತಾರೆ, ಇನ್ನು ಬಯಸೇ ಇಲ್ಲ ಇವರಿಗೆ ಅನ್ನೋ ತರಹ ಅಷ್ಟು ನೀಟಾಗಿ, ಏನು ನೀವು ಊಟ ಮಾಡಲೇ ಇಲ್ಲ ಇವತ್ತು ಅಂತಂತಾರೆ. ಅದರ ಅರ್ಥ ಮಾಡಿಲ್ಲ ಅಂತಲ್ಲ, ಮಾಡಿದರೂ ಮಾಡದೇ ಇರೋ ಅಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದೀರಲ್ಲ ಅನ್ನೋದ್ರೊಳಗೊಂದು ತಾತ್ಪರ್ಯ ಇರುತ್ತೆ. ಆ ಅರ್ಥದಲ್ಲಿ ಭಗವಂತನನ್ನ ಅಕರ್ಮ ನಿಷ್ಕ್ರಿಯ ಎಂಬುದಾಗಿ ಹೇಳ್ತಾರೆ ಅಂತ ಶ್ರೀಮದ್ ಆಚಾರ್ಯರು ಬಹಳ ಸುಂದರವಾಗಿ ಈ ತತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಓ ಶ್ರೀಮದಾಚಾರ್ಯರು ಹೀಗೆ ವ್ಯಾಖ್ಯಾನವನ್ನು ಮಾಡ್ತಾರಪ್ಪ, ಅಕ್ಲಿಷ್ಟ ಕಾರ್ಯಾದದ್ದರಿಂದ ದೇವರನ್ನು ಅಕರ್ಮ ಅಂತ ಕರೀತಾರೆ ಅನ್ನುವುದಕ್ಕೆ ಎಲ್ಲಿಯಾದರೂ ಪ್ರಮಾಣ ಉಂಟೋ? ಪ್ರಮಾಣ ಕೊಟ್ಟೇ ಆಚಾರ್ಯರ ಅರ್ಥ ಹೇಳ್ತಾರೆ ಅಕರ್ಮ ಅಕ್ಲಿಷ್ಟ ಕಾರ್ಯತ್ವ ಅಂತ. ಕೇವಲ
ಶ್ರೀಮದಾಚಾರ್ಯರು ಪ್ರಮಾಣಗಳನ್ನು ಉದಾಹರಣೆ ಮಾಡುತ್ತಾರೆ. ಅವುಗಳೆಲ್ಲ ನಮಗೆ ಇವತ್ತು ಉಪಲಬ್ಧವಾಗೋದಿಲ್ಲ ಅಂತ ಅನಬೇಡಿ. ಅನೇಕ ಪುರಾಣಗಳಲ್ಲಿ ಅಂತಹ ಮಾತುಗಳು ನಮಗೆ ಕಾಣುತ್ತೆ. ಕೃಷ್ಣೇ ಅಕ್ಲಿಷ್ಟ ಕರ್ಮಣ ವರಾಹ ಪುರಾಣ ಹೇಳುತ್ತದೆ ಈ ಮಾತನ್ನು. ರಾಮದೇವರಿಗೆ ಈ ಅಕ್ಲಿಷ್ಟ ಕರ್ಮ ಅನ್ನುವಂತಹ ವಿಶೇಷಣವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಸುಮಾರು 40 ಹೆಚ್ಚು ಪ್ರಯೋಗಗಳು ನಮಗೆ ನೋಡುವುದಕ್ಕೆ ಸಿಗುತ್ತೆ. ವಾಲ್ಮೀಕಿ ಮಹರ್ಷಿಗಳು ಪ್ರಯೋಗ ಮಾಡುತ್ತಾರೆ. ರಾಮ ಅಕ್ಲಿಷ್ಟ ಕರ್ಮ, ಅಕ್ಲಿಷ್ಟ ಕರ್ಮಣ, ಅಕ್ಲಿಷ್ಟ ಕರ್ಮಾಣಂ ಎಂಬುದಾಗಿ ಶ್ರೀರಾಮಚಂದ್ರನ ಬಗ್ಗೆ ಈ ಮಾತನ್ನು ತಿಳಿಸಿಕೊಡ್ತಾರೆ. ಪುರಾಣಗಳಲ್ಲಿ ಇಂತಹ ಮಾತುಗಳಿವೆ. ಅದೇ ಮಾತಿನ ಪ್ರಕಾರ ನೀವು ನಿಷ್ಕ್ರಿಯ ಅನ್ನುವ ಶಬ್ದಕ್ಕೆ ಅರ್ಥ ಮಾಡಿಕೊಳ್ಳಿಯಪ್ಪ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ಅಷ್ಟೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಆದೇಶದಂತೆ, ಸರ್ವೋತ್ತಮನಾದ ಭಗವಂತನ ಆದೇಶದಂತೆ ಪಾಂಡವರು ಈ ತೀರ್ಥದಲ್ಲಿ ವಾಸ ಮಾಡಿ, ಇಲ್ಲಿ ಸ್ನಾನ ಮಾಡಿ, ತಪಸ್ಸನ್ನು ಮಾಡಿ, ಮುಂದೆ ಯುದ್ಧವನ್ನು ಆಡಿ ಜಯವನ್ನು ಸಂಪಾದನೆ ಮಾಡಿದ್ದಾರಪ್ಪ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು 3 ತೀರ್ಥಗಳಿವೆ, ಜರಾಹರ ವಲಿಘ್ನ ರಸಾಯನ ಅಂತ. ಬಹಳ ಗೌಪ್ಯವಾದ ತೀರ್ಥಗಳು, ರಹಸ್ಯವಾದ ತೀರ್ಥಗಳು, ಇವತ್ತಿಗೂ ರಹಸ್ಯವಾಗಿವೆ, ರಹಸ್ಯವಾಗಿಯೇ ಇವೆ, ಯಾರಿಗೂ ಸಿಕ್ಕಿಲ್ಲ ಅದು. ತೀರ್ಥಾನಾಂ ವರ್ತತೆ ತಸ್ಮಿನ್ ಚಿಂತಾಮಣಿ ಗಿರೌ ತಥಾ. ಮುಪ್ಪು ಬರೋದಿಲ್ಲ ಎಲ್ಲಿ ಸ್ನಾನ ಮಾಡಿದರೆ, ಅಂತಹ ತೀರ್ಥ ಅದು ಜರಾಹರ. ಮೈ ಮೇಲೆ ಚರ್ಮಗಳೆಲ್ಲ ಮುದ್ದೆ ಮುದ್ದೆ ಆಗೋದಿಲ್ಲ ವಯಸ್ಸಿಗೆ ತಕ್ಕಂತೆ. ಅದು ವಲಿಘ್ನ, ಒಳ್ಳೆಯ ತಾರುಣ್ಯ ಇರುತ್ತೆ. ರಸಾಯನ ಅನ್ನುವ 3 ತೀರ್ಥಗಳಿವೆ. ಆ ತೀರ್ಥಗಳನ್ನು ಸಂಶೋಧನೆ ಮಾಡುವುದಕ್ಕೆ ಎಷ್ಟೋ ಜನ ಪ್ರಯತ್ನ ಮಾಡಿದ್ದಾರೆ, ಸಫಲವಾಗಿಲ್ಲ. ಎಷ್ಟೋ ಕಡೆಗೆ ಧ್ವನಿ ಕೇಳುತ್ತೆ, ನೀರಿನ ಧ್ವನಿ ಕಲ್ಲಿನ ಕೆಳಗೆ, ಆದರೆ ತೆಗೆದು ನೋಡಲಿಕ್ಕಾಗುವುದಿಲ್ಲ. ಆ ರೀತಿಯ ಒಂದು ರಹಸ್ಯವಾದ 3 ತೀರ್ಥಗಳಿವೆ. ಕಿಂತು ಮಾಯಾತಿರೋಹಿತಂ, ನನ್ನ ಇಚ್ಛೆಯಿಂದಲೇ, ಅರ್ಥಾತ್ ಭಗವಂತನ ಇಚ್ಛೆಗೆ ಮಾಯಾ ಅಂತ ಹೆಸರು. ಆ ಪರಮಾತ್ಮನ ಇಚ್ಛೆಯಿಂದ ಆ ತೀರ್ಥಗಳೆಲ್ಲ ತಿರೋಹಿತವಾಗಿವೆ. ಇನ್ನು 8 ಖನಿಗಳಿವೆ, ಬಂಗಾರ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಈ ತರಹದ ಲೋಹದ ಖನಿಗಳಿವೆ, ಗಣಿಗಳು. ಬೇಕಾದಷ್ಟು ಸಂಪತ್ತು ಸಮೃದ್ಧಿಯಲ್ಲಿದೆ. ಅದಕ್ಕೆ ಇದನ್ನು ಕನಕಾಚಲ, ಕನಕಾದ್ರಿ ಎಂಬುದಾಗಿಯೂ ಕರೆಯುವುದುಂಟು. ಗಣಿಯನ್ನು ತೆಗೆಯುವ ಪ್ರಯತ್ನ ಮಾತ್ರ ಯಾರು ಮಾಡುವುದು ಬೇಡ. ಅಂತಹ ಭಗವಂತನ ವಿಶೇಷವಾದ ಸಾನ್ನಿಧ್ಯ ಇರುವಂತಹ ಆ ಪರ್ವತದಲ್ಲಿ ಸಂಪತ್ತು, ಲಕ್ಷ್ಮೀದೇವಿ ಸನ್ನಿಹಿತಳಾಗಿದ್ದಾಳೆ ಅಂತನ್ನುವ ಒಂದು ಪೂಜ್ಯ ಭಾವನೆಯನ್ನು ಇಟ್ಟುಕೊಳ್ಳಬೇಕಷ್ಟೇ. ಇಂತಹ ಶ್ರೇಷ್ಠವಾದ ಪರ್ವತದಲ್ಲಿ ಶ್ರದ್ಧೆಯನ್ನಿಟ್ಟು ಸಾಕ್ಷಾತ್ ಪರಮಾತ್ಮನೇ ಇಲ್ಲಿ ಸನ್ನಿಹಿತನಾಗಿದ್ದಾನೆ. ಭವರೋಗಕ್ಕೆ ವೈದ್ಯ, ವೈದ್ಯ ಬಂದ ನೋಡಿ, ವೆಂಕಟನೆಂಬ ವೈದ್ಯ ಬಂದ ನೋಡಿ ಅಂತ ದಾಸರು ಹೇಳೋ ಹಾಗೆ, ವೇದ್ಯೋ ವೈದ್ಯ ಸದಾ ಯೋಗಿ ವೀರಹ ಮಾಧವೋ ಮಧು. ಪರಮ ವೈದ್ಯ, ಸರ್ವೋತ್ತಮನಾದ ವೈದ್ಯ ಶ್ರೀಹರಿಯಲ್ಲಿ ಸನ್ನಿಹಿತನಾಗಿದ್ದಾನೆ. ಹೀಗಾಗಿ ಪಂಗುರ್ ಜಂಘಾಲ ಏವಸ್ಯ, ಕುಂಟನು ಉತ್ತಮವಾದಂತಹ ಶಕ್ತಿಯನ್ನು ಪಡೆದುಕೊಂಡು ಬೇಕಾದಂತಹ ಪರ್ವತಗಳನ್ನು, ಬೆಟ್ಟವನ್ನು ಹತ್ತುವ ಸಾಮರ್ಥ್ಯವನ್ನು ಪಡೀತಾನೆ. ಕಣ್ಣಿಲ್ಲದವರಿಗೆ ಕಣ್ಣು, ಮಾತಿಲ್ಲದವರಿಗೆ ಮಾತು. ಮೂಕೋ ವಾಚಸ್ಪತಿ ದೂರಶ್ರಾವೀತು ಬಧಿರೋ ಭವೇ, ಕಿವಿಡರೂ ಕೂಡ ದೂರದಲ್ಲಿದ್ದದ್ದನ್ನು ಕೇಳುವ ಸಾಮರ್ಥ್ಯವನ್ನು ಪಡೀತಾರೆ. ವಂಧ್ಯಾತು ಬಹುಪುತ್ರಾಚ ನಿರ್ಧನ ಸಧನೋ ಭವೇ, ಏತತ್ಸರ್ವಂ ಗಿರೌ ಭಕ್ತಿ ಮಾತ್ರೇಣ ಭವೇ ಧ್ರುವಂ. ಭಕ್ತಿಯಿಂದ ಈ ಪರ್ವತದ ಸೇವೆಯನ್ನು ಮಾಡಿದವರಿಗೆ, ಪರಮಾತ್ಮನ ಸೇವೆಯನ್ನು ಮಾಡಿದವರಿಗೆ ಸಂಪತ್ತಿಲ್ಲದವರಿಗೆ ಸಂಪತ್ತು, ಮಕ್ಕಳಿಲ್ಲದವರಿಗೆ ಮಕ್ಕಳು, ಆರೋಗ್ಯವಿಲ್ಲದವರಿಗೆ ಆರೋಗ್ಯ, ಸಂಪತ್ತಿಲ್ಲದವರಿಗೆ ಸಂಪತ್ತು, ಏನು ಬೇಕೋ ಆ ಎಲ್ಲ ಇಷ್ಟಾರ್ಥಗಳು ಸಿಗುತ್ತೆ. ನಿಷ್ಕಾಮವಾಗಿ ಭಜನೆ ಮಾಡಿದವರಿಗೆ ಭಗವಂತನ ಪ್ರಸಾದ, ಪ್ರಸಾದದಿಂದ ಮೋಕ್ಷವೇ ಸಿಗುತ್ತೆ ಎಂಬುದಾಗಿ ಸೂತಾಚಾರ್ಯರು ತಿಳಿಸ್ತಾ ಇದ್ದಾರೆ. ಋಷಿಗಳೆಲ್ಲ ಸೂತಾಚಾರ್ಯರಿಗೆ ಮತ್ತೆ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಸೂತಾಚಾರ್ಯರೇ, ಮತ್ತೆ ಇನ್ನಷ್ಟು ನಮಗೆ ಕೇಳಬೇಕು ಅಂತ ಅಪೇಕ್ಷೆ ಇದೆ. ಶ್ರೀನಿವಾಸ ದೇವರ ಸನ್ನಿಧಾನ ಇರುವಂತಹ, ವೆಂಕಟೇಶ ದೇವರ ಸನ್ನಿಧಾನ ಇರುವ ಈ ವೆಂಕಟಾಚಲದ ಮಹತ್ವವನ್ನು ನಮಗೆ ತಿಳಿಸಿಕೊಡಿ ಅಂತ. ಆಗ ಸೂತರು ಹೇಳ್ತಾರೆ, ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ ಈ ಪರ್ವತಕ್ಕೆ ಬಂದು ಹೋಗಿದ್ದಾನೆ. ರಾವಣನ ಸಂಹಾರವನ್ನು ಮಾಡಬೇಕು ಅನ್ನುವುದಕ್ಕೋಸ್ಕರ ಹನುಮಂತ ದೇವರು ಸುಗ್ರೀವ ಮೊದಲಾದ ಎಲ್ಲ ಕಪಿಗಳನ್ನು ಕರೆದುಕೊಂಡು ಶ್ರೀರಾಮಚಂದ್ರ ಪಂಪಾ
ತೀರದಿಂದ ಇವತ್ತು ಹಂಪಿ ಆ ಋಷ್ಯಮುಖ ಪರ್ವತದಿಂದ ಪಂಪಾ ಸರೋವರ ಆ ತೀರದಿಂದ ಹೊರಟು ಈಚೆಗೆ ಬರ್ತಾ ಇದ್ದಾನೆ ಬರ್ತಾ ಬರ್ತಾ ವೆಂಕಟಾಚಲಕ್ಕೆ ಬಂದಿದ್ದಾನೆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡಿ ಮುಂದೆ ಹಾಗೆ ರಾಮೇಶ್ವರಕ್ಕೆ ಹೋಗಿ ಅಲ್ಲಿಂದ ಲಂಕೆಗೆ ಹೋಗಿ ರಾವಣನನ್ನು ಸಂಹಾರ ಮಾಡಿ ಪುನಃ ಅಯೋಧ್ಯೆಯಲ್ಲಿ ಬಂದು ಪಟ್ಟಾಭಿಷಿಕ್ತನಾಗಿದ್ದಾನೆ ಶ್ರೀರಾಮಚಂದ್ರ ಸ್ವತಃ ತಾನು ತನ್ನ ಪಾದ ಧೂಲಿಯಿಂದ ಪವಿತ್ರ ಮಾಡಿದಂತಹ ಸ್ಥಳ ಇದು ವೆಂಕಟಾಚಲ ಸ್ವಯಂ ಶ್ರೀನಿವಾಸನ ಸನ್ನಿಧಾನ ಭುವರಾಹಸ್ವಾಮಿಯ ಸನ್ನಿಧಾನ ಸಾಕ್ಷಾತ್ ಶ್ರೀರಾಮಚಂದ್ರನ ಸಾನ್ನಿಧ್ಯವೂ ಇಲ್ಲಿದೆ ಶ್ರೀರಾಮಚಂದ್ರನೂ ತನ್ನ ಪಾದಧೂಲಿಯಿಂದ ಪವಿತ್ರ ಮಾಡಿದ್ದಾನೆ ಈ ಒಂದು ಪರ್ವತವನ್ನು ನಿನ್ನೆ ಕೇಳಿದ್ರಿ ಶ್ರೀರಾಮಚಂದ್ರ ಓಡಾಡಿದ ಆ ಸೇತುವೆಯ ದರ್ಶನದಿಂದ ಬ್ರಹ್ಮಹತ್ಯಾ ಪಾಪದ ನಿವೃತ್ತಿಯಾಗತ್ತೆ ಅಂತ ಅಂತಹ ಶ್ರೀರಾಮಚಂದ್ರ ಈ ಪರ್ವತದಲ್ಲಿಯೂ ವಿಶೇಷವಾಗಿ ಸ್ವಲ್ಪ ಹೊತ್ತು ತಾನಿದ್ದು ಮುಂದೆ ಸಾಗಿದ್ದಾನೆ ಎಂಬುದಾಗಿ ಸೂತರು ತಿಳಿಸಿದ್ದಾರೆ ಅದಕ್ಕೆ ವಿಶೇಷವಾಗಿ ಮುನಿಗಳು ಜಿಜ್ಞಾಸೆಯನ್ನು ವ್ಯಕ್ತ ಮಾಡಿದಾಗ ವಿಸ್ತೃತವಾದ ಕಥೆಯನ್ನು ಹೇಳ್ತಾರೆ ಶ್ರೀರಾಮಚಂದ್ರ ಯಾವಾಗ ಬರ್ತಾನೆ ಈ ಪರ್ವತದ ಸಮೀಪಕ್ಕೆ ಆಗ ಅಂಜನಾದೇವಿ ಇದೇ ಪರ್ವತದಲ್ಲೇ ತಪಸ್ಸು ಮಾಡಿ ಹನುಮಂತನನ್ನು ಪಡೆದದ್ದು ಹನುಮಂತ ದೇವರು ಈಗ ಋಷ್ಯಮುಖ ಪರ್ವತದಲ್ಲಿ ಅಲ್ಲಿ ಸುಗ್ರೀವಾದಿಗಳ ಜೊತೆಗೆ ಇದ್ದಾರೆ ಹನುಮಂತ ದೇವರು ಶ್ರೀರಾಮಚಂದ್ರನ ಜೊತೆಗೆ ಬರ್ತಾ ಇದ್ದಾರೆ ತನ್ನಲ್ಲಿ ಅವತಾರ ಮಾಡಿದಂತಹ ಹನುಮಂತ ದೇವರು ಆ ಹನುಮಂತ ದೇವರ ಪ್ರಭು ಸ್ವಾಮಿ ಸರ್ವೋತ್ತಮನಾದ ಶ್ರೀರಾಮಚಂದ್ರನೂ ಬರ್ತಾ ಇದ್ದಾನೆ ಎಲ್ಲಿಲ್ಲದ ಸಂತೋಷ ಉತ್ಸಾಹ ಅಂಜನಾದೇವಿಗೆ ಬಂದವಳೇ ಬಂದು ನಮಸ್ಕಾರವನ್ನು ಮಾಡಿ ಶ್ರೀರಾಮಚಂದ್ರನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಸ್ವಾಮಿನ್ ತಾವು ಈ ಮಾರ್ಗವಾಗಿ ಹೊರಟಿದ್ದೀರಿ ಇನ್ನೂ ಶ್ರೀರಾಮದೇವರು ಪರ್ವತಕ್ಕೆ ಬಂದಿಲ್ಲ ಅವರು ಹಾಗೆ ಆಚೆಯಿಂದ ರಾಮೇಶ್ವರಕ್ಕೆ ಹೊರಡಬೇಕು ಅಂತ ಹೊರಟಿದ್ದಾರೆ ಆಗ ಪ್ರಾರ್ಥನೆಯನ್ನು ಮಾಡ್ತಾಳೆ ತಿಷ್ಠಂತ್ಯಸ್ಮಿನ್ ಗಿರೌ ರಾಮ ಮುನಯೋಪಿ ಚಕಾನನೇ ನಿನ್ನ ಆಗಮನವನ್ನು ಕಾಯ್ತಾ ಕಾಯ್ತಾ ನಿನ್ನ ದರ್ಶನವನ್ನು ಅಪೇಕ್ಷೆ ಪಟ್ಟು ಎಷ್ಟೆಷ್ಟೋ ಮುನಿಗಳು ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ ಈ ಪರ್ವತದಲ್ಲಿ ಉಪವಾಸ ಇದ್ದಾರೆ ಒಂದೇ ಕಾಲಿನ ಮೇಲೆ ನಿಂತಿದ್ದಾರೆ ಬೆರಳಿನ ಮೇಲೆ ನಿಂತು ತಪಸ್ಸು ಮಾಡ್ತಾರೆ ತಲೆ ಕೆಳಗೆ ಮಾಡಿ ತಪಸ್ಸು ಮಾಡ್ತಾರೆ ಬರೀ ಗಾಳಿಯನ್ನು ಸೇವನೆ ಮಾಡ್ತಾರೆ ಬರೀ ನೀರನ್ನು ಅಂತಹ ಎಲ್ಲ ತಪಸ್ವಿಗಳಿಗೆ ನೀನು ದರ್ಶನ ಕೊಡದೆ ಹಾಗೆ ಹೇಗೆ ಹೋಗ್ತಿ ಶ್ರೀರಾಮಚಂದ್ರ ಪ್ರಭು ಅವಶ್ಯವಾಗಿ ಬಂದು ದರ್ಶನ ಕೊಟ್ಟು ನಮ್ಮೆಲ್ಲರನ್ನು ಉದ್ಧಾರ ಮಾಡಬೇಕು ಅಂತ ಆ ಪರ್ವತದಿಂದ ಶ್ರೀರಾಮಚಂದ್ರ ಹೊರಟ ಮಾರ್ಗದಲ್ಲಿ ಬಂದು ಅಂಜನಾದೇವಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಶ್ರೀರಾಮಚಂದ್ರ ಅಂತಾನೆ ಅಂಜನಾದೇವಿ ನಿಜ ಆದರೆ ಯಾವುದೇ ಒಂದು ಪ್ರಾರ್ಥನೆಯನ್ನು ಮಾಡಬೇಕಾದರೆ ವಾಯುದೇವರ ದ್ವಾರ ಮುಖ್ಯಪ್ರಾಣದೇವರ ದ್ವಾರ ನನಗೆ ಪ್ರಾರ್ಥನೆಯನ್ನು ಮಾಡಿದರೆ ಆ ಪ್ರಾರ್ಥನೆಯನ್ನು ನಾನು ಮನ್ನಿಸ್ತೇನೆ ಅಂತ ಜಗತ್ತಿಗೆ ತೋರಿಸಿಕೊಡಬೇಕಾಗಿದೆ ಶ್ರೀರಾಮಚಂದ್ರನಿಗೆ ಅಂಜನಾದೇವಿ ಪ್ರಾರ್ಥನೆ ಮಾಡಿದರೆ ಹೇಳ್ತಾನೆ ಮಮೇ ಇದಾನೀಂ ವರಾರೋಹೇ ಕಾರ್ಯಸ್ಯ ಮಹತೀತ್ವರ ನನಗೆ ಬಹಳ ಅವಸರ ಇದೆ ಬೇಗನೆ ನಾನು ಹೋಗಬೇಕು ರಾವಣಾಸುರರ ಸಂಹಾರ ಆಗಬೇಕು ಸೀತೆಯನ್ನು ಕರೆದುಕೊಂಡು ಬರಬೇಕು ನಾನೆಲ್ಲ ಈ ಮಧ್ಯದಲ್ಲಿ ಪರ್ವತದಲ್ಲಿ ಬಂದು ಅಲ್ಲಿ ಕುಳಿತು ನಿಂತು ವಿಹಾರ ಮಾಡಿಕೊಂಡು ಹೋಗುವಷ್ಟು ಸಮಯ ಇಲ್ಲ ಈಗ ನಾನು ಹೊರಡಬೇಕು ಅಂತ ಶ್ರೀರಾಮಚಂದ್ರ ಅಂಜನಾದೇವಿಗೆ ಉತ್ತರವನ್ನು ಕೊಟ್ಟಿದ್ದ ಹನುಮಂತ ದೇವರು ಪಕ್ಕದಲ್ಲಿಯೇ ಇದ್ದಾರೆ ರಾಮದೇವರ ಜೊತೆಗೇ ಇದ್ದಾರೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಹನುಮಂತ ದೇವರು ಕೈ ಜೋಡಿಸ್ತಾರೆ ಹನುಮಾನ್ ಪ್ರಣತೋ ಭೂತ್ವಾ ವಾಕ್ಯಂಚೈತದುವಾಚ ಸ್ಥಾತವ್ಯಮತ್ರ ಭವತಾ ಯತ್ರ ಕುತ್ರಾಪಿ ಸರ್ವದಾ ಕೈ ಜೋಡಿಸಿ ಹನುಮಂತ ದೇವರಂತಾರೆ ಸ್ವಾಮಿನ್ ತಮಗೆ ಶ್ರಮ ಇಲ್ಲ ನಿಮ್ಮ ಅನುಗ್ರಹದಿಂದ ನನಗೂ ಶ್ರಮ ಇಲ್ಲ ನಿಜ ನೈವಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸೌ ನಿಸೀಮ ಪೌರುಷ ಬಲಸ್ಯ ಕುತಃಶ್ರಮಸ್ಯ ಆದರೆ ಈ ಕಪಿಗಳಿಗೆಲ್ಲ ವಿಶ್ರಾಂತಿ ಬೇಕಲ್ಲ ಶ್ರೀರಾಮಚಂದ್ರ ಎಲ್ಲಿಯಾದರೂ ಒಂದು ಕಡೆಗೆ ನೀನು ವಿಶ್ರಾಂತಿಗಾಗಿ ನಿಲ್ಲಿಸಲೇಬೇಕು ಎಲ್ಲಿಯೋ ಒಂದು ಕಡೆಗೆ ನಿಲ್ಲಿಸಿ ಅವರಿಗೆ ವಿಶ್ರಾಂತಿಯನ್ನು ಕೊಡುವುದಕ್ಕಿಂತಲೂ ಈ ವೆಂಕಟಾಚಲದಲ್ಲಿ ಅವರಿಗೆ ವಿಶ್ರಾಂತಿಯನ್ನು ಕೊಟ್ಟರೆ ಅಲ್ಲಿರುವ ಋಷಿಮುನಿಗಳೂ ಧನ್ಯರಾಗ್ತಾರೆ ನಿನ್ನ ದರ್ಶನದಿಂದ ಅನೇಕ ಜನರಿಗೆ ಶಾಪ ವಿಮೋಚನೆಯನ್ನು ಮಾಡಬೇಕಾದದ್ದಿದೆ ಅವರೆಲ್ಲರ ಉದ್ಧಾರ ಆಗುತ್ತೆ ಋಷಿಮುನಿಗಳ ಉದ್ಧಾರವಾಗ್ತದೆ ಕಪಿಗಳಿಗೆ ವಿಶ್ರಾಂತಿ ಆಗ್ತದೆ ನನ್ನ ತಾಯಿಯೂ ಧನ್ಯಳಾಗ್ತಾಳೆ ನಿನ್ನ ಆತಿಥ್ಯವನ್ನು ಮಾಡಿ ದಯಮಾಡಿ ಅವಳ ಪ್ರಾರ್ಥನೆಯನ್ನು ಮನ್ನಿಸಬೇಕು ಅಂತ ಹನುಮಂತ ದೇವರು ಪ್ರಾರ್ಥನೆ ಮಾಡಿದರೆ ತಥಾಸ್ತು ಅಂತಿದ್ದಾನೆ ಶ್ರೀರಾಮಚಂದ್ರ ಇದೇ ನೋಡಿ ಬಹಳ ಮಹತ್ವದ್ದು
ಅದಕ್ಕಾಗಿಯೇ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರಲ್ಲ, ದೀನಂ ದೂನಂ ಅನಾಥಂ ಶರಣಾಗತಂ ತದಧೀನಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ನಮಗೋಸ್ಕರ ಹನುಮಂತ ದೇವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಈ ಭಕ್ತನನ್ನು ಉದ್ಧಾರ ಮಾಡು ಅಂತ. ಆಗ ದೇವರು ಉದ್ಧಾರ ಮಾಡ್ತಾನೆ. ಬರೀ ನಾವು ಪ್ರಾರ್ಥನೆ ಮಾಡಿದರೆ ದೇವರು ಉದ್ಧಾರ ಮಾಡೋದಿಲ್ಲ. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ, ಜ್ಞಾನಿಗಳು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಯನ್ನು ಪರಮಾತ್ಮ ಪೂರ್ಣ ಮಾಡ್ತಾನೆ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯಾಗಿ ಪರಮಾತ್ಮ ಹೇಳ್ತಾನೆ, ನನಗೆಲ್ಲ ಗೊತ್ತು, ಜಾನೇಹ ಮಂಜನಾ ಸೂನೋ, ಆದರೂ ತಥಾಪಿ ವಚನಂ ತವ ಶ್ರೋತವ್ಯಂ, ನಿನ್ನ ಮಾತನ್ನು ಕೇಳಿ ನಿನ್ನ ಮಾತಿನ ಪ್ರಕಾರ ನಾನಿಲ್ಲಿದ್ದೆ ಅಂತಾಗಬೇಕು ಅನ್ನೋದಕ್ಕೋಸ್ಕರ ನಿನ್ನಿಂದ ಹೇಳಿಸಿಕೊಂಡೆ ಅಷ್ಟೇ. ನನಗೆಲ್ಲ ಗೊತ್ತು, ಇಲ್ಲಿರಬೇಕಾದದ್ದಿದೆ, ನನ್ನ ಸಂಕಲ್ಪವೇ ಇದೆ, ನೀನೇನು ಚಿಂತೆ ಮಾಡಬೇಡ ಅಂತ ಪರಮಾತ್ಮ ವೆಂಕಟಾಚಲದ ಕಡೆಗೆ ದಿಗ್ವಿಜಯವನ್ನು ಮಾಡಿದ್ದಾನೆ. ಬರ್ತಾ ಬರ್ತಾ ನೋಡಿ, ಪರಮಾತ್ಮ ಒಂದು ಕಡೆಗೆ ಬಂದರೆ ಒಂದು ಕೆಲಸಕ್ಕೆ ಬರೋದಿಲ್ಲ ದೇವರಿಗೆ. ಒಬ್ಬ ಸಾಮಾನ್ಯ ವ್ಯಕ್ತಿಗಳೇ ಒಂದು ಕಡೆಗೆ ಬರೋದು ಅಂದರೆ ಹತ್ತಾರು ಕೆಲಸ ಇಟ್ಕೊಂಡು ಬರ್ತಾರೆ. ಸರ್ವೋತ್ತಮನಾದ ಪರಮಾತ್ಮ ಬರ್ತಾ ಬರ್ತಾನೆ. ಅಲ್ಲಿ ಒಬ್ಬ ನಿರ್ಲೋಮ ಅಂತನ್ನುವ ಋಷಿ ಬಹಳ ದಿನಗಳಿಂದ ತಪಸ್ಸು ಮಾಡ್ತಾ ಇದ್ದಾನೆ, ಬ್ರಹ್ಮಲೋಕವನ್ನು ಪಡೆಯಬೇಕು ಅಂತ. ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಅವನಿಗೆ ವರ ಕೊಟ್ಟಿದ್ದಾರೆ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನಪ್ಪ, ಬ್ರಹ್ಮಲೋಕ ಪ್ರಾಪ್ತಿ ನಿನಗಾಗತ್ತೆ, ಆದರೆ ಸ್ವಲ್ಪ ದಿನ ನೀನು ಕಾಯಬೇಕು, ಶ್ರೀರಾಮಚಂದ್ರ ಈ ಮಾರ್ಗದಲ್ಲಿ ಬಂದಾಗ ಅವನ ದರ್ಶನವನ್ನು ನೀನು ಮಾಡಿಕೊಂಡ್ರೆ ಆಮೇಲೆ ನಿನಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗ್ತದೆ ಅಂತ. ಅದಕ್ಕಾಗಿ ಅವನು ಕಾಯ್ತಾ ಇದ್ದ. ಆ ನಿರ್ಲೋಮ ಎಂಬಂತಹ ಶ್ರೇಷ್ಠ ಋಷಿ ಮಹಾವೇದ ವಿದ್ವಾಂಸ ತಪಸ್ಸು ಮಾಡ್ತಾ ಅಲ್ಲಿ ಕುಳಿತಿರುವಾಗ ಶ್ರೀರಾಮಚಂದ್ರ ಅವನಿಗೆ ದರ್ಶನವನ್ನು ಕೊಟ್ಟು ಅವನಿಗೆ ಬ್ರಹ್ಮಲೋಕವನ್ನು ಪಡೆಯುವ ಒಂದು ಸೌಭಾಗ್ಯವನ್ನು ಕರುಣಿಸಿದ್ದಾನೆ. ಮುಂದೆ ಅನೇಕ ಋಷಿಗಳು ಮುನಿಗಳೆಲ್ಲ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೆ ದರ್ಶನ ಕೊಟ್ಟು ಅನುಗ್ರಹ ಮಾಡಿದ್ದಾನೆ. ಅನೇಕ ಯಕ್ಷರು ನಾನಾ ವಿಧವಾದ ಅಪರಾಧಗಳನ್ನು ಮಾಡಿ ಶಾಪಗಳಿಂದಾಗಿ ಇಲ್ಲಿ ಬಂದು ಬಿದ್ದಿದ್ದಾರೆ, ಅವರೆಲ್ಲರಿಗೆ ಉದ್ಧಾರ ಮಾಡಿ ಅವರವರಿಗೆ ಯೋಗ್ಯವಾದ ಗತಿಯನ್ನು ಪರಮಾತ್ಮ ಕರುಣಿಸ್ತಾ ಬರ್ತಾ ಇದ್ದಾನೆ. ಶಾಪ ಮೋಕ್ಷಂಚ ಯಕ್ಷಾಣಾಂ ಕೇಶಾಂಚಿತ್ ಪರ್ವತೋತ್ತಮೇ, ಹೀಗೆ ವರ ಕೊಟ್ಟಿದ್ದಾನೆ, ಶಾಪದಿಂದ ಮೋಚನೆ ಮಾಡಿದ್ದಾನೆ ಅನೇಕ ಜನರಿಗೆ. ಅಂಜನಾದೇವಿಯ ಆಶ್ರಮಕ್ಕೆ ಬಂದ ಆಕಾಶಗಂಗಾ ತೀರದಲ್ಲಿ ಅಂಜನಾದೇವಿ ತಪಸ್ಸು ಮಾಡಿ ಹನುಮಂತ ದೇವರನ್ನು ಪಡೆದದ್ದು, ಅಲ್ಲಿ ಬಂದು ಅವಳಿಗೆ ವಿಶೇಷ ಅನುಗ್ರಹವನ್ನು ಮಾಡಿದ, ಅವಳ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಾನೆ. ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಬಂದು ಅಲ್ಲಿ ಶ್ರೀರಾಮಚಂದ್ರ ಹನುಮಂತ ದೇವರು ಲಕ್ಷ್ಮಣ ಎಲ್ಲರೂ ಸುಗ್ರೀವ ಅಂಗದ ಜಾಂಬವಂತ ನೀಲ ಎಲ್ಲರೂ ಸ್ನಾನ ಮಾಡಿದ್ದಾರೆ. ಸ್ವಾಮಿ ಪುಷ್ಕರಣಿಯಲ್ಲಿ ನೀವೆಲ್ಲ ತೀರ್ಥಯಾತ್ರೆಗೆ ಹೋದಾಗ ವೆಂಕಟಾಚಲದ ಯಾತ್ರೆಗೆ ಹೋದಾಗ ಸ್ನಾನ ಮಾಡುವಾಗ ಇದು ನೆನಪಾಗಬೇಕು. ಸಾಕ್ಷಾತ್ ಶ್ರೀರಾಮಚಂದ್ರ ಸ್ನಾನ ಮಾಡಿದಂತಹ ಪವಿತ್ರವಾದಂತಹ ಭೂಮಿ ಅಲ್ಲಿರುವಂತಹ ನೀರಿದು, ಅಂತಹ ಶ್ರೇಷ್ಠವಾದ ಆ ಖಾತ ಅಲ್ಲಿರುವಂತಹ ನೀರು. ಶಾಸ್ತ್ರದಲ್ಲಿ ತಿಳಿಸುವಂತೆ ನೀರು ಇದು ಎವಾಪರೇಟ್ ಆಗಿ ಹೋದರೂ ಕೂಡ ಮತ್ತೆ ಪುನಃ ಮೇಘದಲ್ಲಿ ಶುದ್ಧವಾದ ಆ ನೀರನ್ನು ವಾಯುದೇವರು ಶೇಖರಣೆ ಮಾಡಿ ಆ ನದಿಯ ಆ ತೀರ್ಥಗಳ ನೀರು ಮತ್ತೆ ಅಲ್ಲಿಗೆ ಸೇರುವಂತೆ ವ್ಯವಸ್ಥೆಯನ್ನು ಮಾಡುತ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ಅಂತಹ ಸಾಕ್ಷಾತ್ ಭಗವಂತನ ಪದೋದಕ ಪರಮ ಪವಿತ್ರವಾದಂತಹ ಜಲದ ಸ್ಪರ್ಶ ನಮಗೆಲ್ಲ ಆಗತ್ತೆ ಅಂತನ್ನುವ ಭಾವನೆಯೊಂದಿಗೆ ನಾವು ಸ್ನಾನವನ್ನು ಮಾಡಿದರೆ ನಿಶ್ಚಿತವಾಗಿಯೂ ನಮ್ಮ ಪಾಪಗಳ ಪರಿಹಾರವಾಗತ್ತೆ, ಇಲ್ಲದೇ ಇದ್ದರೆ ಆಗೋದಿಲ್ಲ. ಪರಮಾತ್ಮ ಸ್ನಾನ ಆದ ಮೇಲೆ ಆ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಒಂದು ಕಡೆಗೆ ಕುಳಿತಿದ್ದಾನೆ, ಎಲ್ಲ ಋಷಿಗಳು ಮುನಿಗಳು ಕುಳಿತಿದ್ದಾರೆ. ಬೇಕಾದಷ್ಟು ಹಣ್ಣುಗಳನ್ನು ತರಿಸಿದ್ದಾನೆ, ಗಡ್ಡೆಗೆಣಸುಗಳನ್ನೆಲ್ಲ ತರಿಸಿದ, ಯಥೇಚ್ಛವಾಗಿ ದಾನ ಮಾಡಿದ್ದಾನಂತೆ. ಫಲ ಮೂಲಾನಿ ಚಾನೀಯ ರಾಮೋ ಧರ್ಮಭೃತ ಅಂಬರಃ ಚಕಾರ ದಾನಂ ತತ್ರೈವ ಮುನಿಭ್ಯಶ್ ಶಾಸ್ತ್ರವರ್ತ್ಮನ. ಮುನಿಗಳಿಗೆ ಏನು ದಾನ ಮಾಡಬೇಕು, ಪಂಚಭಕ್ಷ ಪರಮಾನ್ನಗಳನ್ನು ತೆಗೆದುಕೊಳ್ಳುವವರಲ್ಲ ಅವರು, ಕೇವಲ ಗಡ್ಡೆಗೆಣಸು ಹಣ್ಣು ಹಂಪಲುಗಳನ್ನು ಮಾತ್ರ ಸ್ವೀಕಾರ ಮಾಡಿ ತಪಸ್ಸು ಮಾಡುವವರು. ಅಂತಹ ಋಷಿಮುನಿಗಳಿಗೆ ಅವುಗಳನ್ನೇ ಪರಮಾತ್ಮ ದಾನ ಮಾಡಿದ್ದಾನೆ. ಇದು ಒಂದು ಸಾಂಕೇತಿಕವಾಗಿರುವಂತಹ ಕಥೆ ಅಂತ ನಾವು ಭಾವಿಸಬೇಕು. ದೇವರು ಮಾಡಿದ್ದು ಫಲಮೂಲಗಳನ್ನು ಎಲ್ಲವನ್ನೂ ಜಗತ್ತಿನಲ್ಲಿ ಕೊಡೋದು ದೇವರೇ, ದೇವರು ಬಿಟ್ಟರೆ ಇನ್ಯಾರು ಏನು ಕೊಡೋದಿದೆ? ಯಾರೇನು ಉಪಭೋಗ ಮಾಡ್ತಾರೋ ಅದೆಲ್ಲವೂ ದೇವರು ಕೊಟ್ಟದ್ದೇ, ಅದಂತೂ ಸರಿ. ಜೊತೆಗೆ ದೇವರೇನೊಂದು ಸಂದೇಶ ಕೊಡ್ತಾನೆ ಈ ಕಥೆಯಿಂದ ಅಂದರೆ,
ಏನು ಕೊಟ್ಟ ದೇವರು? ಫಲ ಮೂಲ ಎರಡನ್ನೂ ಕೊಟ್ಟ ಅಂತ. ಸ್ವಾಮಿ ಪುಷ್ಕರಣಿ ಸ್ನಾನ, ಈ ಸ್ವಾಮಿ ಪುಷ್ಕರಣಿ ಸ್ನಾನದಿಂದ ನಮಗೇನು ಸಿಗತ್ತೆ ಅಂದರೆ, ಯಾರೇ ಇಲ್ಲಿ ಸ್ನಾನ ಮಾಡಿದರೂ ಅವರಿಗೆ ಫಲ ಮೂಲ ಇದು ಎರಡೂ ಸಿಗತ್ತೆ ಅಂತ ದೇವರು ಇದರಿಂದ ತೋರಿಸಿದ. ಮೂಲ ಅಂದರೆ ಮೋಕ್ಷಕ್ಕೆ ಮೂಲ ಅದು ಜ್ಞಾನ. ಆ ಜ್ಞಾನವೆಂಬ ಮೂಲ ಕರ್ಮಣ ಜ್ಞಾನ ಮಾತನೌತಿ. ಈ ಸ್ನಾನಾದಿ ಕರ್ಮಗಳಿಂದ ಮೊದಲು ನಮಗೆ ಸಿಗುವುದು ಜ್ಞಾನ, ಆಮೇಲೆ ಮುಂದೆ ಫಲ ಸಿಗತ್ತೆ. ನಿಮಗೆ ಬರೀ ನೇರವಾಗಿ ಮೋಕ್ಷ ಸಿಗುವುದಿಲ್ಲ, ಮೊದಲು ಮೂಲ ಆಮೇಲೆ ಫಲ. ಜ್ಞಾನವನ್ನು ಕೊಟ್ಟು ಆಮೇಲೆ ಮೋಕ್ಷವೆಂಬ ಮಹಾಫಲವನ್ನು ಕೊಡ್ತೇನೆ ಎನ್ನುವ ಸಂದೇಶವನ್ನು ಕೊಡುವುದಕ್ಕೋ ಏನೋ ಅನ್ನೋ ಹಾಗೆ ಪರಮಾತ್ಮ ಆ ನದಿ ತೀರದಲ್ಲಿ, ಸ್ವಾಮಿ ಪುಷ್ಕರಣಿ ತೀರದಲ್ಲಿ ನೈಋತ್ಯ ಭಾಗದಲ್ಲಿ ಕುಳಿತುಕೊಂಡು ಪರಮಾತ್ಮ ಎಲ್ಲರಿಗೂ ಕೂಡ ಯಥೇಚ್ಛವಾಗಿ ದಾನವನ್ನು ಮಾಡಿದ್ದಾನೆ. ಅಲ್ಲಿಯೇ ಒಂದು ಕುಟೀರವನ್ನು ಮಾಡಿಕೊಂಡು ಸ್ವಲ್ಪ ದಿನಗಳವರೆಗೆ ಪರಮಾತ್ಮ ಅಲ್ಲಿ ವಾಸ ಮಾಡಿದ್ದಾನೆ. ಬೇಕಾದಷ್ಟು ಮಧು ಅಲ್ಲಲ್ಲಲ್ಲಿ ಜೇನು ಗೂಡುಗಳಿವೆ, ಜೇನು ಬಹಳ ಸೇರತ್ತೆ ಕಪಿಗಳಿಗೆ. ಆ ಜೇನುಗಳನ್ನೆಲ್ಲ ಮಧುವನ್ನು ಆಸ್ವಾದನೆ ಮಾಡ್ತಾ ಇದ್ದಾರೆ ಕಪಿಗಳು. ಬೇಕಾದಷ್ಟು ಹಣ್ಣುಗಳು, ನಾನಾ ವಿಧವಾಗಿರತಕ್ಕಂತಹ ಫಲಪುಷ್ಪಗಳಿಂದ ಪರಿಪೂರ್ಣವಾಗಿರುವ ಆ ವನ ಯಥೇಚ್ಛವಾಗಿ ಕಪಿಗಳು ವಿಹಾರ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಸ್ವೀಕಾರ ಮಾಡಿದ್ದಾರೆ ಪರಮಾತ್ಮನ ಆಜ್ಞೆಯಂತೆ. ಬರೀ ತಿಂತ ಕುಳಿತಿಲ್ಲ, ಏನು ಮಾತಾಡ್ತಾ ಇದ್ದಾರೆ ಕಪಿಗಳು ಅಂತೂ ವರ್ಣನೆ ಮಾಡ್ತಾರೆ ಪುರಾಣದಲ್ಲಿ. ರಾವಣನನ್ನು ಸುಮ್ಮನೆ ಬಿಡುವುದು ಬೇಡ, ದೃಷ್ಟ್ವೈವ ರಾವಣಂ ಸಂಖ್ಯೆ ಹನ್ಯಾಮ, ರಾವಣನ ಸಂಹಾರ ಮಾಡಬೇಕು, ಲಂಕೆಯನ್ನು ಸಮೂಲವಾಗಿ ನಾಶ ಮಾಡಬೇಕು, ತ್ರಿಕೂಟ ಪರ್ವತವನ್ನು ಆಗಲಿ ಬೇಕಾದಿರಲಿ ಅದನ್ನು ಎತ್ತಿ ತರೋಣ, ಸಮುದ್ರವನ್ನು ಹಾರೋಣ, ಸೂರ್ಯ ಚಂದ್ರರನ್ನು ಬೇಕಾದರೆ ಕೈಯಲ್ಲಿ ಹಿಡಿಯೋಣ, ಯಾವುದಕ್ಕೂ ನಾವು ಹಿಂದೆ ನೋಡುವುದು ಬೇಡ. ಶ್ರೀರಾಮಚಂದ್ರನ ಅನುಗ್ರಹ ಇದೆ, ಅವನ ರಕ್ಷಾ ಕವಚ ಇದೆ, ಆ ಪರಮಾತ್ಮನ ಸೇವೆಗಾಗಿ ನಾವು ಏನಾದರೂ ಮಾಡುವುದಕ್ಕೆ ಸಿದ್ಧ. ಪಾತಾಲಂಬ ಮಹರ್ಲೋಕಂ ಪ್ರವಿಶಾಮ ರಸಾತಲಂ, ಕೆಳಗಿನ ಲೋಕಗಳೇ ಇರಬಹುದು ಪಾತಾಲಾದಿಗಳು, ಮೇಲಿನ ಲೋಕಗಳೇ ಇರಬಹುದು ಮಹರ್ಲೋಕಾದಿಗಳು, ಎಲ್ಲಿಯಾದರೂ ಹೋಗಿ ಸೀತೆಯನ್ನು ಕರೆದುಕೊಂಡು ಬರಲೇಬೇಕು, ರಾವಣನನ್ನು ಸಂಹಾರ ಮಾಡಲೇಬೇಕು. ಶ್ರೀರಾಮಚಂದ್ರ ಬಹಳ ಸೌಮ್ಯನಾಗಿದ್ದಾನೆ. ರಾಮ ಪರಮಧಾರ್ಮಿಕ ಚಿರಾಯತೆ ಶಿರಶ್ಛೇದೆ, ಆ ರಾವಣನನ್ನು ಸಂಹಾರ ಮಾಡುವುದಕ್ಕೆ ಸ್ವಲ್ಪ ವಿಳಂಬ ಮಾಡ್ತಾ ಇದ್ದಾನೆ. ನಾವೆಲ್ಲ ರಾಮನನ್ನು ಕಿಂಕರರಿದ್ದೇವಲ್ಲ, ಯಾಕೆ ಸುಮ್ಮನೆ ಕೂಡಬೇಕು? ಆ ರಾವಣನ ಸಂಹಾರ ಮಾಡಿ ಶ್ರೀರಾಮಚಂದ್ರನ ಸೇವೆಯನ್ನು ನಾವು ಮಾಡೋಣ ಅಂತ ಉತ್ಸಾಹದಿಂದ ಮಾತನಾಡ್ತಾ ಇದ್ದಾರಂತೆ ಕಪಿಗಳು, ಪರಸ್ಪರವಾಗಿ ಮಾತನಾಡಿಕೊಳ್ತಾ ಇದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಏನಿದರ ಅರ್ಥ ಅಂದರೆ, ಶ್ರೀರಾಮಚಂದ್ರ ಕೊಟ್ಟ ಪ್ರಸಾದವನ್ನು ಸ್ವೀಕಾರ ಮಾಡಿದರು, ವೆಂಕಟಾಚಲದೊಳಗೆ ಸುತ್ತಲೂ ತಿರುಗಾಡ್ತಾ ಇದ್ದಾರೆ. ಆ ಭೂಮಿಯ ಮಹತ್ವ, ಪರಮಾತ್ಮನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಆ ಭೂಮಿಯ ಮಹತ್ವ, ಭೂಮಿಯ ಗುಣ, ದೇವರ ಸಾನ್ನಿಧ್ಯದ ಮಹತ್ವ, ದೇವರ ಪ್ರಸಾದದ ಗುಣ, ಅವರಲ್ಲಿ ಆ ಉತ್ಸಾಹದ ಚಿಲುಮೆ ಕಾಣ್ತಾ ಇದೆ. ಇದು ವರಾಹ ಪುರಾಣ ನಮಗೆ ಕೊಡುವಂತಹ ಒಂದು ಸಂದೇಶ. ತೀರ್ಥಯಾತ್ರೆಯನ್ನು ಮಾಡಬೇಕು, ಕ್ಷೇತ್ರಗಳಿಗೆ ಆಗಾಗ ಹೋಗಬೇಕು. ಯಾಕೆ ಅಂದರೆ ಆ ಕ್ಷೇತ್ರದ ಭೂಮಿಯ ಗುಣ, ಅಲ್ಲಿ ಋಷಿ ಮುನಿಗಳು ದೇವತೆಗಳು ತಪಸ್ಸು ಮಾಡಿದಂತಹ ಒಂದು ವಿಶೇಷವಾದ ಸಾನ್ನಿಧ್ಯ ಸಾಮರ್ಥ್ಯ ಇರುತ್ತೆ, ಶಕ್ತಿ ಇರುತ್ತೆ. ಅಂತಹ ಪವಿತ್ರ ಪರಿಸರದಲ್ಲಿ ಹೋದಾಗ ಆ ಎಲ್ಲ ಋಷಿ ದೇವತೆಗಳ ವಾಯುದೇವರ ಪರಮಾತ್ಮನ ಅನುಗ್ರಹದಿಂದ ನಮ್ಮಲ್ಲಿ ಒಳ್ಳೆಯ ಉತ್ಸಾಹ ಶಕ್ತಿ ಬೆಳೆಯುತ್ತದೆ, ಸಾತ್ವಿಕ ಶಕ್ತಿಯ ಪ್ರಚೋದನೆಯಾಗ್ತದೆ, ಸತ್ಕಾರ್ಯಗಳನ್ನು ಮಾಡಬೇಕು ಎಂಬಂತಹ ಶುಭ ಸಂಕಲ್ಪಗಳು ಮನಸ್ಸಿನಲ್ಲಿ ಬರ್ತವೆ, ದುಷ್ಟ ಕಾರ್ಯಗಳನ್ನು ನಾನಾ ವಿಧವಾದ ದೋಷಗಳನ್ನು ದೂರ ಮಾಡಿಕೊಳ್ಳಬೇಕು ಅಂತನ್ನುವಂತಹ ಒಂದು ನಿರ್ಧಾರವೂ ಮನಸ್ಸಿನಲ್ಲಿ ಬರುತ್ತೆ. ಅದಕ್ಕಾಗಿ ತೀರ್ಥಯಾತ್ರೆಯನ್ನು ಮಾಡಬೇಕು ಅನ್ನುವುದರ ಸೂಚನೆಯನ್ನು ಈ ಮೂಲಕವಾಗಿ ನಮಗೆ ವರಾಹ ಪುರಾಣ ನೀಡುತ್ತಾ ಇದೆ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಆ ಕಪಿಗಳೆಲ್ಲ ಅಲ್ಲಿ ಮಾತನಾಡ್ತಾ ಇವೆ. ಕಥೆ ಕೇಳಿದ್ದು ವಿಕ್ರಮಾರ್ಕನ ಸಿಂಹಾಸನ ಒಂದು ಕಡೆಗೆ ಭೂಗತವಾಗಿ ಹೋಗಿತ್ತಂತೆ. ಅದು ಗೊತ್ತಿಲ್ಲದೆ ಅನೇಕ ಮಕ್ಕಳು ಆಟ ಆಡ್ತಾ ಇರಬೇಕು. ಆಟ ಆಡ್ತಾ ಆಡ್ತಾ ಯಾವ ಮಗು ಆ ಸಿಂಹಾಸನ ಇರುವಂತಹ ಸ್ಥಾನದ ಮೇಲೆ ಬರುತ್ತೋ ಅದು ಇದ್ದಕ್ಕಿದ್ದಾಗ ಅದಕ್ಕೇನೋ ಒಂದು ಶಕ್ತಿ ಬರಬೇಕು, ರಾಜ ಇದ್ದಾಗೆ. ಅದಕ್ಕೆ ಶಕ್ತಿ ಬರೋದಷ್ಟೇ ಅಲ್ಲ, ಆ ಮಗುವಿನ ಮಾತು ಇನ್ನುಳಿದ ಮಕ್ಕಳೆಲ್ಲ ಕೈಜೋಡಿಸಿ ಕೇಳ್ತಾ ಇದ್ವಂತೆ. ಏಯ್, ನೀನು ಹೀಗೆ ಮಾಡಬೇಕು, ನೀನು ಅಲ್ಲಿ ಕೂಡಬೇಕು, ಹೀಗೆ ಏನು ಆದೇಶ ಮಾಡುತ್ತೋ ಉಳಿದೆಲ್ಲ ಮಕ್ಕಳು ಕೈ ಜೋಡಿಸ್ಕೊಂಡು ಕೇಳಬೇಕು.
ಆ ಸ್ಥಾನ ಬಿಟ್ಟು ಆ ಮಗು ಈಚೆಗೆ ಬಂದರೆ ಆಮೇಲೆ ಆ ಮಗುವಿಗೆ ನಾನು ಹೀಗೆ ಆಜ್ಞೆ ಮಾಡಬೇಕು ಅಂತ ಅನಿಸ್ತಾನೂ ಇರಲಿಲ್ಲ, ಕೇಳಬೇಕು ಅಂತ ಉಳಿದವರಿಗೂ ಅನ್ನಿಸ್ತಾ ಇರಲಿಲ್ಲ. ಮತ್ತೆ ಬೈ ಟರ್ನ್ ಇನ್ನೊಬ್ಬರು ಯಾರಾದರೂ ಅಲ್ಲಿ ಬಂದರೆ ಅವರಿಗೆ ಆ ಶಕ್ತಿ ಬರಬೇಕು, ಯಾಕೆ ಅಂತ ಗೊತ್ತಿಲ್ಲ. ಕೊನೆಗೆ ಅಲ್ಲಿ ಭೂಖನನ ಮಾಡಿದರೆ ಅಲ್ಲಿ ವಿಕ್ರಮಾರ್ಕನ ಸಿಂಹಾಸನ ಇತ್ತಂತ. ಅನೇಕ ಜ್ಞಾನಿಗಳು ವೇದಗಳಿಂದ ಮಂತ್ರಗಳಿಂದ ಅಭಿಮಂತ್ರಣ ಮಾಡಿ ಆ ಸಿಂಹಾಸನದೊಳಗೆ ಆ ಶಕ್ತಿಯನ್ನು ತುಂಬಿರ್ತಾರೆ, ಪಟ್ಟಾಭಿಷೇಕ ಮಾಡಿರ್ತಾರೆ ಮಂತ್ರಗಳಿಂದ. ರಾಜರಿಗೆ ಆ ವೇದ ಮಂತ್ರಗಳ ಸಾಮರ್ಥ್ಯ ಹಾಗೆ ಹುಸಿ ಹೋಗೋದಿಲ್ಲ. ಹಾಗೆಯೇ ಒಂದು ಸಿಂಹಾಸನಕ್ಕೆ, ಒಬ್ಬ ರಾಜನ ಸಿಂಹಾಸನಕ್ಕೆ ಈ ಮಹತ್ವ ಇದೆ ಅಂತ ಹೇಳೋದಾಗಿದ್ದರೆ, ಸರ್ವೋತ್ತಮನಾದಂತಹ ಅನಂತ ಶಕ್ತಿ ಸಂಪನ್ನನಾದಂತಹ ಭಗವಂತನ ಸನ್ನಿಧಾನ ಇರುವಂತಹ ಈ ವೆಂಕಟಾಚಲ, ಆ ಭೂಮಿಯ ಗುಣ ಎಷ್ಟಿರಲಿಕ್ಕಿಲ್ಲ. ಈ ರೀತಿಯ ಉತ್ಸಾಹದ ಮಾತುಗಳೆಲ್ಲ ಆ ಕಪಿಗಳಿಂದ ಬರ್ತಾ ಇದೆ. ಸ್ವಾಮಿ ಪುಷ್ಕರಣಿ ತೀರದ ಈಶಾನ್ಯ ಭಾಗಕ್ಕೆ ನಮ್ಮ ಶ್ರೀಮಠ ಸ್ವಾಮಿ ಪುಷ್ಕರಣಿ ತೀರದ ಈಶಾನ್ಯ ಭಾಗದಲ್ಲಿಯೇ ಇತ್ತು ಪ್ರಾಚೀನವಾದಂತಹ ಮಠ. ಈಗ ಪುನರ್ನಿರ್ಮಾಣದ ಕಾಲದಲ್ಲಿ ನಮಗೆ ಬೇರೆ ಸ್ಥಳವನ್ನು ಕೊಟ್ಟಿದ್ದಾರೆ. ಹಿಂದೆ ಅದು ಈಶಾನ್ಯ ಭಾಗದಲ್ಲಿಯೇ, ಸ್ವಾಮಿ ಪುಷ್ಕರಣಿ ತೀರದ ಈಶಾನ್ಯ ಭಾಗದಲ್ಲಿ ಇತ್ತು. ಸ್ಮರಣೆಗೆ ಬಂದದ್ದನ್ನು ಹೇಳಿದೆ. ಸರಿ, ಆ ಸ್ವಾಮಿ ಪುಷ್ಕರಣಿ ತೀರ ಅದರ ಈಶಾನ್ಯ ಭಾಗ. ಆ ಈಶಾನ್ಯ ಭಾಗದಲ್ಲಿ ಕೆಲವು ಕಪಿಗಳು ಹೋಗಿದ್ದಾರೆ. ಎಲ್ಲ ಇಲ್ಲಿಗೆ ಗಲಾಟೆ ಮಾಡ್ತಾ ಕೊಡೋದು ಬೇಡ, ರಾಮದೇವರ ಎದುರಿಗೆ ಸ್ವಲ್ಪ ಆಚೆ ವಿಹಾರ ಮಾಡಿಕೊಂಡು ಹೋಗೋಣ ಅಂತ. ಗಜ, ಗವಾಕ್ಷ, ಗವಯ, ಶರಭ, ಗಂಧಮಾದನ, ಮೈಂದ, ದ್ವಿವಿದ, ಸುಷೇಣ ಇವರೆಲ್ಲ ಸೇರಿ ಒಂದು ಗುಂಪು, ಆ ಎಲ್ಲ ಕಪಿಗಳು ಸೇರಿ ಒಂದು ಕಡೆಗೆ ಹೊರಟಿದ್ದಾರೆ. ಎಲ್ಲ ದೇವಾವತಾರರೇ ಮಹಾನುಭಾವರು. ಒಂದು ಗುಹೆ ಕಂಡಿದೆ, ಆ ಗುಹೆಯೊಳಗೆ ಪ್ರವೇಶ ಮಾಡಿದ್ದಾರೆ. ಏನದು ಗುಹೆ, ಅದ್ಭುತವಾದ ಗುಹೆ. ಹೊರಗೆ ನೋಡಲು ಭಾರೀ ಕತ್ತಲು, ಹೋಗಲಿಕ್ಕೆ ಬರೋದಿಲ್ಲ. ಕಪಿಗಳೇ ಕಪಿಗಳು, ಉತ್ಸಾಹ, ದೇವಾವತಾರರು ಬೇರೆ, ಮಹಾಶಕ್ತಿ ಸಾಮರ್ಥ್ಯಗಳು ಒಳಗಡೆಗೆ ಹೋಗಿದ್ದಾರೆ. ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಬೆಳಕು ಪ್ರಾರಂಭವಾಗಿದೆ. ಅದ್ಭುತವಾಗಿರತಕ್ಕಂತಹ ತೇಜಸ್ಸು, ಭಾರೀ ಪ್ರಕಾಶ, ದೊಡ್ಡದಾದ ಪಟ್ಟಣ, ದೊಡ್ಡದಾದಂತಹ ಪಟ್ಟಣ. ಎಲ್ಲ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ರಚಿತವಾದಂತಹ ದೊಡ್ಡ 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 ಗೋಪುರಗಳು, ಬೇಕಾದಷ್ಟು ಪಶುಗಳು, ಪಕ್ಷಿಗಳು, ಅಪ್ಸರಾಸ್ತ್ರೀಯರು, ಗಂಧರ್ವರು ಎಲ್ಲರೂ ಚತುರ್ಭುಜರಾಗಿರತಕ್ಕಂತಹ ಭಾರಿ ಭಾರಿ ಸುಂದರರಾಗಿರುವಂತಹ ವ್ಯಕ್ತಿಗಳಲ್ಲೆಲ್ಲ ಇದ್ದಾರೆ. ಅದನ್ನೆಲ್ಲ ನೋಡ್ತಾ ಇದ್ದಾರೆ, ಇವರಿಗೆ ಆಶ್ಚರ್ಯವಾಗ್ತಾ ಇದೆ. ಒಂದಂತೂ ಭಾರೀ ದೊಡ್ಡದಾದಂತಹ ಮಂಟಪ, ರತ್ನಖಚಿತವಾದ ಮಂಟಪ, ವಜ್ರವೈಡೂರ್ಯಗಳಿಂದ ವಿರಾಜಮಾನವಾದದ್ದು. ತೋರಣಗಳೇನು, ಅಲ್ಲಿ ಮಧ್ಯದಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಚತುರ್ಭುಜನಾಗಿರತಕ್ಕಂತಹ ಭಗವಂತ ಶ್ರೀಭೂ ಸಮೇತನಾಗಿ ವಿರಾಜಮಾನನಾಗಿದ್ದಾನೆ, ದರ್ಶನವನ್ನು ಮಾಡಿಕೊಂಡಿದ್ದಾರೆ. ಚತುರ್ಬಾಹುಂ ಉದಾರಾಂಗಂ ಶಂಖಚಕ್ರಧರಂ ಪರಂ ಪೀತಾಂಬರಧರಂ ಸೌಮ್ಯಂ ಅಂತಹ ಪರಮಾತ್ಮನನ್ನು ಪರಮಾತ್ಮ ಅಲ್ಲಿ ಬಲಗಾಲನ್ನು ಕೆಳಗಿಟ್ಟಿದ್ದಾನೆ, ಎಡಗಾಲನ್ನು ಮೇಲೆ ಇಟ್ಟುಕೊಂಡಿದ್ದಾನೆ. ಅಂತಹ ಆ ಭಗವಂತ ಚತುರ್ಭುಜನಾಗಿ ಶ್ರೀಭೂ ಸಮೇತನಾಗಿ ಪರಮಾತ್ಮ ಅಲ್ಲಿ ದರ್ಶನವನ್ನು ಕೊಟ್ಟಿದ್ದಾನೆ. ಪರಮಾತ್ಮನನ್ನು ದರ್ಶನ ಮಾಡಿದ್ದಾರೆ, ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದಾರೆ. ಆ ರೀತಿ ಭಗವಂತನ ದರ್ಶನವನ್ನು ಮಾಡಿಕೊಂಡು ಇನ್ನೇನು ಮುಂದೆ ಹತ್ತಿರ ಹೋಗಬೇಕು ಅನ್ನೋದರೊಳಗೆ ಒಬ್ಬ ಬಂದ, ಚತುರ್ಭುಜನೇ ಆಗಿರತಕ್ಕಂತಹ ಭಗವಂತನ ಸಾರೂಪ್ಯವನ್ನು ಪಡೆದಂಥವರು ಅವರೆಲ್ಲ. ಯಾಕೆ ನೀವು ಬಂದಿದ್ದೀರಿ, ಯಾರಿಗೆ ಕೇಳಿ ಬಂದಿದ್ದೀರಿ, ಒಳಗಡೆಗೆ ಅನುಮತಿ ಇಲ್ಲದೆ ಬಂದದ್ದು ಹೇಗೆ ಅಂತ ಒಬ್ಬ ದಂಡವನ್ನು ಧಾರಣ ಮಾಡಿಕೊಂಡು ಬಂದ. ಅವನನ್ನು ನೋಡಿ ಇವರೆಲ್ಲ ಮತ್ತೆ ಈಚೆಗೆ ಗುಹೆಯಿಂದ ಹೊರಗೆ ಬಂದಿದ್ದಾರೆ. ಏನಿದು, ಹೊರಗೆ ನೋಡಿದರೆ ಏನು ಒಂದು ಸಣ್ಣ ಗುಹೆ ಕತ್ತರು, ಒಳಗೆ ನೋಡಿದರೆ ಇಂತಹ ಅದ್ಭುತವಾದ ಪಟ್ಟಣ. ವೈಕುಂಠವೇ ಇಲ್ಲಿ ಇಳಿದು ಬಂದಂತಿದೆ, ಸಾಕ್ಷಾತ್ ಭಗವಂತ. ಅದೆಲ್ಲ ಏನು, ಭಗವಂತನ ಸೇವಕರು, ದಾಸರು, ದಾಸಿಯರು, ಈ ಅದ್ಭುತವಾದದ್ದನ್ನೆಲ್ಲ ನಾವೇನು ಸ್ವಪ್ನ ಕಾಣ್ತಾ ಇದ್ದೇವೋ ಅನ್ನುವ ರೀತಿಯಲ್ಲಿ ಅವರು ಆ ಭಗವಂತನ ದರ್ಶನವನ್ನು ಮಾಡಿಕೊಂಡು ಮತ್ತೆ ಪುನಃ ಈಚೆಗೆ ಬಂದಿದ್ದಾರೆ. ಋಷಿಗಳು ಕೇಳಿದರು, ಏನದು ಗುಹೆ, ಅವರಿಗೆ ಹೇಗೆ ಅದು ದರ್ಶನ ಆಯಿತು ಅಂತ. ಆಗ ಸೂತರಂತಾರೆ, ಈ ಗುಹೆಯಲ್ಲಿ ಇದೇನಲ್ಲ, ಇದು ಭೂವೈಕುಂಠ. ಪರಮಾತ್ಮ ಸ್ವಯಂ ಈ ಪರ್ವತದಲ್ಲಿ ಸನ್ನಿಹಿತನಾಗಿದ್ದಾನೆ. ಅನೇಕ ಜನ ಮುಕ್ತರು ಇಲ್ಲಿ ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿದ್ದಾರೆ, ಎಲ್ಲರಿಗೂ ಅವರ ದರ್ಶನ ಆಗೋದಿಲ್ಲ.
ಗಜಗವಾಕ್ಷಾ ಗವಯಾದಿಗಳೆಲ್ಲ ಅವರು ದೇವತೆಗಳ ಅವತಾರರೇ ಅನ್ನೋದಕ್ಕಾಗಿ ಪರಮಾತ್ಮನೇ ಅನುಗ್ರಹಪೂರ್ವಕವಾಗಿ ಅವರಿಗೆ ದರ್ಶನವನ್ನು ಕೊಟ್ಟದ್ದಷ್ಟೇ, ಎಲ್ಲರಿಗೂ ದರ್ಶನವಾಗೋದಿಲ್ಲ. ತೇ ತು ಮುಕ್ತಾಸ್ತಥಾ ನಿತ್ಯಾಹ. ಎಲ್ಲ ಭಗವದ್ಭಕ್ತರು ಬಹಳ ಚೆನ್ನಾಗಿ ಈ ಮಾತನ್ನು ಕೇಳಬೇಕು, ಮತ್ತೆ ಮತ್ತೆ ಆ ಮಾತನ್ನು ನಾವು ಸ್ಮರಿಸಿಕೊಳ್ತೇವೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳುವ ಒಂದೊಂದು ಮಾತುಗಳು ಹೇಗೆ ವೇದವ್ಯಾಸದೇವರ ಮಾತುಗಳಲ್ಲಿ ನಮಗೆ ಕಂಡುಬರ್ತವೆ, ಎಷ್ಟು ಪ್ರಾಮಾಣಿಕವಾದ ಮಾತುಗಳನ್ನು, ಸಿದ್ಧಾಂತಗಳನ್ನು ಶ್ರೀಮದ್ ಆಚಾರ್ಯರು ಮಂಡನೆ ಮಾಡಿದ್ದಾರೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಮುಕ್ತರಾದ ಮೇಲೂ ಕೂಡ ಪರಮಾತ್ಮನ ಅಧೀನರಾಗಿ ಅವನ ದಾಸರಾಗಿರ್ತಾರೆ. ಮುಕ್ತರಾದ ಮಾತ್ರಕ್ಕೆ ಪರಮಾತ್ಮನ ಸಾಮ್ಯವನ್ನು ಪಡೆಯೋದಿಲ್ಲ. ಮುಕ್ತರಾದ ಮಾತ್ರಕ್ಕೆ ಜೀವರಾಶಿಗಳೇ ಪರಮಾತ್ಮನ ಆಗೋದಿಲ್ಲ. ಮುಕ್ತರಾದರೂ ಪರಮಾತ್ಮನ ಅಧೀನರಾಗಿಯೇ ಇರ್ತಾರೆ ಎನ್ನುವುದನ್ನು ಉಪನಿಷತ್ತುಗಳ, ಇತಿಹಾಸ ಪುರಾಣಾದಿಗಳ, ಪಂಚರಾತ್ರಾದಿಗಳ ಆಧಾರದಿಂದ ಶ್ರೀಮದಾಚಾರ್ಯರು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಆ ಮಾತನ್ನು ವರಾಹ ಪುರಾಣದಲ್ಲಿ ನಾವು ಎಷ್ಟು ಸ್ಪಷ್ಟವಾಗಿ ಕಾಣುತ್ತೇವೆ ನೋಡಿ. ತೇತು ಮುಕ್ತಾಸ್ತಥಾ ನಿತ್ಯಾಹ ಪರಮಾನಂದ ರೂಪಿಣ ಭುಂಜತೆ ಬ್ರಹ್ಮ ಆನಂದಂ ಆವಿರ್ಭೂತ ಗುಣಶ್ಚತೆ. ಇವರೆಲ್ಲ ಮುಕ್ತರು. ತೇತು ಮುಕ್ತಾಹ, ಅಲ್ಲಿ ಚತುರ್ಭುಜರಾಗಿ ಓಡಾಡುವವರೆಲ್ಲ ಮುಕ್ತರಾದವರು ಅಂತ. ಹಾಗಾದರೆ ಮುಕ್ತರಾದ ಮೇಲೆ ಎಲ್ಲರೂ ಒಂದಾಗುವುದಿಲ್ಲ, ಮುಕ್ತರಾದ ಮೇಲೆ ಭಿನ್ನರಾಗಿರ್ತಾರೆ ಎನ್ನುವುದು ಇಲ್ಲಿ ಸ್ಪಷ್ಟ. ಆನಂದ ರೂಪಾಹ ಕೈಂಕರ್ಯಂ ಕುರುವಂತು ಬ್ರಹ್ಮೋಹಿತೇ ವಸಂತಿ ತತ್ರ. ಪರಮಾತ್ಮರ ಕೈಂಕರ್ಯವನ್ನು ಮಾಡ್ತಾ, ದೇವರ ದಾಸ್ಯವನ್ನು ಮಾಡ್ತಾ ಇರ್ತಾರೆ ಮೋಕ್ಷದಲ್ಲಿಯೂ ಕೂಡ ಮುಕ್ತರು ಅಂತ ಮಾತನ್ನು ಪುರಾಣ ಹೇಳುತ್ತದೆ. ಮುಕ್ತರಾದ ಮೇಲೂ ಆ ಪರಮಾತ್ಮ ಅನುಗ್ರಹದಿಂದಲೇ ಆನಂದವನ್ನು ಅನುಭವಿಸಬೇಕು. ಮುಕ್ತರಾದವು ಇನ್ನೇನು ದೇವರ ಉಪಕಾರ ನಮಗಿಲ್ಲ ಅಂತ ತಿಳಿಯುವತ್ತಿಲ್ಲ. ಪುರುಷ ಸೂಕ್ತ ಹೇಳುತ್ತದೆ, ಮುಕ್ತರಾದ ಮೇಲೆ ಒಂದು ವೇಳೆ ನಾವು ದೇವರ ಅಧೀನರಾಗೋದಿಲ್ಲ ಅಂತ ನಿಜ ಆಗಿದ್ದರೆ ದೇವರು ನಮ್ಮನ್ನು ಮುಕ್ತರನ್ನು ಮಾಡುವುದೇ ಇಲ್ಲ. ಮುಕ್ತ ಆಗೋವರೆಗೆ ನನ್ನ ಮಾತು ಕೇಳ್ತಾರೆ, ಆಮೇಲೆ ನನ್ನ ಮಾತು ಕೇಳೋದಿಲ್ಲ. ಇವರನ್ನ ಯಾಕೆ ನಾನು ಮುಕ್ತರನ್ನಾಗಿ ಮಾಡಬೇಕು, ಇವರು ಹೀಗೆ ಇರಲಿ ಸಂಸಾರದಲ್ಲಿ ಅಂತಾನೆ. ಉತ್ತಾಮೃತತ್ವಸ್ಥೇಶಾನಃ ಅದನ್ನೇ ಆಗಿರಬಹುದು. ಹಾಗಾದರೆ ಮುಕ್ತರಾದ ಮೇಲೂ ನನ್ನ ವಶರಾಗಿರ್ತಾರೆ ಎನ್ನುವ ವಿಶ್ವಾಸದಿಂದಲೇ ದೇವರು ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾನೆ ಅಂತ ಪುರುಷ ಸೂಕ್ತ ತಿಳಿಸಿಕೊಡುತ್ತೆ. ಅಂತಹ ಮುಕ್ತರೆಲ್ಲ ಇಲ್ಲಿದ್ದಾರೆ. ಕಲಿಯುಗ ಅನ್ನೋ ಕಾರಣಕ್ಕಾಗಿ ಗುಪ್ತವಾಗಿ ಪರಮಾತ್ಮ ಒಳಗಡೆಗೆ ಇದ್ದಾನೆ. ಯದಾ ಯದಾ ಕಲಿಃ ಕಾಲೋ ಯದಾ ವಾ ಜನತಾಗಿರು ತದಾ ಗುಹಾಯಾಂ ತಸ್ಯಂತೂ ವಸಿಷ್ಯಂತೀತಿ ನ ಶ್ರುತಂ. ಕಲಿಯುಗ ಅನ್ನೋದಕ್ಕೋಸ್ಕರ ಎಲ್ಲರಿಗೂ ದರ್ಶನ ಕೊಡೋದಿಲ್ಲ, ಒಳಗಡೆಗೆ ಇರ್ತಾರೆ ಅಂತ ಈ ಮಾತನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಶ್ವೇತದ್ವೀಪದಲ್ಲಿರುವಂತಹ ಪರಮಾತ್ಮನ ದರ್ಶನ ಎಲ್ಲರಿಗೂ ಆಗಬೇಕು ನಿಜ. ಆದರೆ ಒಂದು ಬಾರಿ ಶ್ವೇತದ್ವೀಪದಲ್ಲಿರುವ ಆ ನಾರಾಯಣನ ದರ್ಶನವನ್ನು ಮಾಡಿಕೊಂಡ ಮೇಲೆ ಮುಕ್ತರಾದವರು ಅವರವರ ಯೋಗ್ಯತೆಗೆ ತಕ್ಕಂತೆ ಬೇರೆ ಬೇರೆ ಲೋಕಗಳಲ್ಲಿ ಇರ್ತಾರೆ. ಎಲ್ಲರೂ ವೈಕುಂಠದಲ್ಲಿಯೇ ಇರಬೇಕು ಅಂತಿಲ್ಲ. ಭೂಲೋಕವನ್ನು ಆರಂಭ ಮಾಡಿಕೊಂಡು ಎಲ್ಲ ಲೋಕಗಳಲ್ಲಿಯೂ ಎಲ್ಲವೂ ಭಗವಂತನ ಲೋಕಗಳೇ. ಪರಮಾತ್ಮ ಅಲ್ಲಲ್ಲಿಯೇ ಅವರಿಗೆ ದರ್ಶನವನ್ನು ಕೊಡ್ತಾನೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಬೇರೆ ಬೇರೆ ಲೋಕಗಳಲ್ಲಿ ಮುಕ್ತರು ಆನಂದವನ್ನು ಅನುಭವಿಸ್ತಾ ಸ್ವರೂಪಾನಂದಾವಿರ್ಭಾವವನ್ನು ಹೊಂದಿ ವಿಹಾರವನ್ನು ಮಾಡ್ತಾರೆ ಎನ್ನುವ ಮಾತನ್ನು ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ಮಾತನ್ನು ಇಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಳಬೇಕು. ಇಂತಹ ಸಮಸ್ತ ಜೀವಾತ್ಮ ಸಮಷ್ಟಿ ರೂಪಿಣೋ ಹರೇ ಪ್ರಭಾವೋಪಿ ಕರೀಂದ್ರ ಗೋಪ್ತುಹು. ಎಲ್ಲ ಜೀವರ ಅಂತರ್ಯಾಮಿಯಾಗಿರುವಂತಹ ಏನು ಪರಮಾತ್ಮ ಇದ್ದಾನೆ, ಅಂತಹ ಪರಮಾತ್ಮನ ಅನಂತ ರೂಪಿಯಾಗಿರುವಂತಹ ಭಗವಂತ, ಒಬ್ಬೊಬ್ಬ ಜೀವನಿಗೆ ಒಬ್ಬೊಬ್ಬ ಅಂತರ್ಯಾಮಿ, ಬಿಂಬರೂಪಿಯಾದ ಪರಮಾತ್ಮ. ಆ ಬಿಂಬರೂಪಿಯಾದ ಪರಮಾತ್ಮನ ಉಪಾಸನೆಯಿಂದ, ಆ ಪರಮಾತ್ಮನ ಸಾಕ್ಷಾತ್ಕಾರದಿಂದಲೇ ನಮಗೆ ಮೋಕ್ಷವಾಗುವುದು. ಅಂತಹ ಅನಂತ ಅನಂತ ಜೀವರಾಶಿಗಳ ಬಿಂಬರೂಪಿಯಾಗಿ ಅಂತರ್ಯಾಮಿಯಾಗಿರುವ ಏನು ಭಗವಂತನ ರೂಪಗಳಿವೆ, ಆ ಎಲ್ಲ ರೂಪಗಳೂ ಕೂಡ ಅಭಿನ್ನ, ಒಂದೇ ಒಂದು ಭಗವಂತನಿಂದ ಅಭಿನ್ನ. ಆದರೆ ಅನಂತ ರೂಪಗಳು ಭೇದ ಮಾತ್ರ ಇಲ್ಲ. ಅಂತಹ ಸಕಲ ಜೀವಾಂತರ್ಯಾಮಿಯಾದ ಆ ಭಗವಂತನ ರೂಪಗಳ ಸ್ಮರಣೆಯನ್ನು ನಾವು ಇಲ್ಲಿ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿ ಆ ಕಪಿಗಳಿಗೆ ದರ್ಶನವನ್ನು ಪರಮಾತ್ಮ ಕರುಣಿಸಿದ್ದಾನೆ ಅಂತ. ಇಲ್ಲಿ ಸೂತಾಚಾರ್ಯರು ಮತ್ತೆ ಹೇಳ್ತಾರೆ ಶೌನಕಾದಿ ಮಹರ್ಷಿಗಳಿಗೆ, ಹಿಂದೆ ಏನಾಯಿತು ಅಂತ. ಒಮ್ಮೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಅವತಾರಕ್ಕಿಂತಲೂ ಪೂರ್ವದಲ್ಲಿ ಎಲ್ಲ ಋಷಿಗಳು, ಮುನಿಗಳು, ದೇವತೆಗಳು ರಾವಣಾದಿ ಅಸುರರ ಬಾಧೆಯಿಂದ, ರಾಕ್ಷಸರ ಪೀಡೆಯನ್ನು ತಾಳಲಾಗದೆ ಪರಮಾತ್ಮನಿಗೆ ಶರಣು ಹೋಗಬೇಕು ಅಂತ ಹೋಗಿದ್ದಾರೆ.
ಜಾಬಾಲಿಹಿ ಕಾಶ್ಯಪಃ ಗೌತಮಃ ಅಗಸ್ತ್ಯಃ ವಾಮದೇವಃ ಶತಾನಂದಃ ಸನಕಾದ್ಯಃ ಯೋಗಿನಃ ವಾಸವಾದ್ಯಃ ದಿವೌಕಸಃ ಎಲ್ಲ ದೇವತೆಗಳು ಋಷಿಗಳು ಮುನಿಗಳು ಪರಮಾತ್ಮನಿಗೆ ಶರಣು ಹೋಗಬೇಕು ದೇವರನ್ನೇ ಮೊರೆ ಹೋಗಬೇಕು ಅಂತ ಹೊರಟಿದ್ದಾರೆ ಬಂದಿದ್ದಾರೆ ಕ್ಷೀರಾಬ್ಧೇರುತ್ತರಂ ತೀರಂ ಗತ್ವಾ ಶ್ವೇತದ್ವೀಪದಲ್ಲಿರುವಂತಹ ಆ ಪರಮಾತ್ಮ ಕ್ಷೀರಸಾಗರದ ಉತ್ತರ ತೀರಕ್ಕೆ ಬಂದು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಸೃಷ್ಟಿಸ್ಥಿತಿಲಯ ನಿಯಮನ ಜ್ಞಾನಾಜ್ಞಾನ ಬಂಧಮೋಕ್ಷಗಳಿಗೆ ಕಾರಣ ನೀನೇ ಸೃಷ್ಟಾತ್ವಮೇವ ಸರ್ವಸ್ಯ ಜಂಗಮಸ್ಥಾವರಾತ್ಮನಃ ಎಂಬುದಾಗಿ ಆ ಭಗವಂತನನ್ನು ನಾನಾ ವಿಧವಾದ ಸ್ತೋತ್ರಗಳಿಂದ ಸ್ತುತಿಸಿದ್ದಾರೆ ಆಗ ಒಬ್ಬ ಶಂಖಚಕ್ರ ಗದಾ ಪದ್ಮಗಳನ್ನು ಧಾರಣ ಮಾಡಿದ ಚತುರ್ಭುಜನಾದಂತಹ ಒಬ್ಬ ವ್ಯಕ್ತಿ ಬರ್ತಾನೆ ಬಂದು ಹೇಳ್ತಾನೆ ನೀವಿಲ್ಲಿ ಯಾಕೆ ಸ್ತೋತ್ರ ಮಾಡ್ತಾ ಇದ್ದೀರಿ ನಮಗೆ ಪರಮಾತ್ಮನ ದರ್ಶನವಾಗಬೇಕಾಗಿದೆ ನಿಮಗಿಲ್ಲಿ ಭಗವಂತನ ದರ್ಶನವಾಗೋದಿಲ್ಲ ಭಗವಂತ ಈಗಿಲ್ಲ ಅವನ ಕೆಲಸದ ಮೇಲೆ ಭೂಲೋಕಕ್ಕೆ ಹೋಗಿದ್ದಾನೆ ಅಲ್ಲಿ ಹೋಗಿ ಅಲ್ಲೇ ನಿಮಗೆ ಭಗವಂತನ ದರ್ಶನವಾಗುತ್ತೆ ಅಂತ ನಾವಿಲ್ಲಿ ನಿರ್ಣಯವನ್ನು ಚೆನ್ನಾಗಿ ತಿಳಿಯಬೇಕು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಇವರು ಭಗವಂತನನ್ನು ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡುವುದಕ್ಕೆ ಶ್ವೇತದ್ವೀಪಕ್ಕೆ ಹೋಗ್ತಾರೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ ದೇವರು ದರ್ಶನ ಕೊಟ್ಟು ಅವರೆಲ್ಲರಿಗೆ ಭೂಲೋಕದಲ್ಲಿ ನಾನು ಅವತಾರ ಮಾಡ್ತೇನೆ ಅನ್ನುವ ಭರವಸೆಯನ್ನು ಕೊಡ್ತಾನೆ ಎನ್ನುವ ಮಾತನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ ಆ ನಿರ್ಣಯಕ್ಕನುಗುಣವಾಗಿಯೇ ನಾವು ಪುರಾಣಾದಿಗಳ ಅರ್ಥವನ್ನು ತಿಳಿದುಕೊಳ್ಳಬೇಕು ಯಾಕೆ ಅಂದರೆ ಶ್ರೀಮದಾಚಾರ್ಯರು ಸಕಲ ಸಚ್ಛಾಸ್ತ್ರಗಳ ಆಲೋಡನವನ್ನು ಮಾಡಿ ಅನೇಕ ಕಲ್ಪಾನುಸಾರಿಯಾದಂತಹ ಕಥೆಯ ನಿರ್ಣಯವನ್ನು ನಮಗೆ ತಿಳಿಸಿರ್ತಾರೆ ಆದ್ದರಿಂದ ಅದಕ್ಕೆ ತಕ್ಕಂತೆ ಈ ಮಾತುಗಳಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅಲ್ಲಿ ದೇವತೆಗಳಿಗೆ ದರ್ಶನವಾಗಿಲ್ಲ ಅನ್ನುವ ಭಾವನೆಯನ್ನು ನಾವು ಮಾಡಿಕೊಳ್ಳುವುದಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ತದಬ್ಜಜಂ ಶೂಲಿನಮೇವ ಚಾಗ್ರತೋ ನಿಧಾಯ ದೇವಾ ಪುರುಹೂತ ಪೂರ್ವಕಾಃ ಪಯೋಂಬುಧವು ಭೋಗಿಪಭೋಗಶಾಯಿನಂ ಸಮೇತ್ಯ ಯೋಗ್ಯಾಂ ಸ್ತುತಿಮಭ್ಯಯೋಜಯನ್ ಎಂಬುದಾಗಿ ಆ ಕ್ಷೀರಸಾಗರದಲ್ಲಿ ಶೇಷಶಾಯಿಯಾದಂತಹ ಪರಮಾತ್ಮನನ್ನು ಹೊಂದಿ ಆ ಪರಮಾತ್ಮನ ಸ್ತುತಿಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡೆದು ಬಂದಿದ್ದಾರೆ ಅಂತನ್ನುವ ಮಾತನ್ನು ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ ಆದ್ದರಿಂದ ಈ ವರಾಹಪುರಾಣದ ಅಭಿಪ್ರಾಯ ಅವಶ್ಯವಾಗಿ ಶ್ರೀ ಪರಮಾತ್ಮ ಅವರಿಗೆ ಕ್ಷೀರಸಾಗರದಲ್ಲಿ ದರ್ಶನವನ್ನು ಕೊಟ್ಟಿದ್ದಾನೆ ದೇವತೆಗಳಿಗೆ ದರ್ಶನವನ್ನು ಕೊಟ್ಟು ಭರವಸೆಯನ್ನೂ ಕೊಟ್ಟಿದ್ದಾನೆ ಜೊತೆಗೆ ದೇವತೆಗಳವರು ಅವರು ವ್ಯಾಪ್ತೋಪಾಸಕರು ಎಲ್ಲ ಕಡೆಗೂ ಪರಮಾತ್ಮನ ಚಿಂತನವನ್ನು ಮಾಡುವಂತಹ ಮಹಾನುಭಾವರು ಕ್ಷೀರಸಾಗರದಲ್ಲಿ ಆ ಪರಮಾತ್ಮನ ಉಪಾಸನೆಯನ್ನು ಸ್ತೋತ್ರವನ್ನು ಮಾಡಿ ಅವನ ಅನುಗ್ರಹವನ್ನು ಪಡೆದವರು ವೆಂಕಟಾಚಲದಲ್ಲಿಯೂ ಬಂದು ಆ ಪರಮಾತ್ಮನ ಸ್ತುತಿಯನ್ನು ಮಾಡಿದರು ಎಂಬುದಾಗಿ ನಾವು ಭಾವಿಸಬೇಕಷ್ಟೇ ಹೊರತು ಅಲ್ಲಿ ಅವರಿಗೆ ದರ್ಶನವಾಗಿಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅಂತ ನಾವು ಚಿಂತನೆಯನ್ನು ಮಾಡಬಾರದು ಶ್ರೀಮದಾಚಾರ್ಯರು ಹೇಳುವ ಈ ಒಂದು ನಿರ್ಣಯ ವರಾಹಪುರಾಣದಲ್ಲಿ ನಮಗೆ ಸೂಚಿತವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು ಸ್ತೋತ್ರ ಮಾಡುವಾಗ ಸೃಷ್ಟಾತ್ವಮೇವ ಸರ್ವಸ್ಯ ಜಂಗಮಸ್ಥಾವರಾತ್ಮನಃ ತ್ವಮೇವ ದೃಶ್ಯಸೆ ವಿಷ್ಣು ಜಗದ್ರೂಪ ನಮೋಸ್ತುತೆ ಅಂತ ಸ್ತೋತ್ರ ಮಾಡಿದ್ದಾರೆ ಮುಂದೆ ಅಲ್ಲಿರುವಂತಹ ದ್ವಾರಪಾಲಕ ಬಂದು ಇಲ್ಲಿ ದೇವರಿಲ್ಲ ನೀವು ಹೋಗಿ ಆಚೆ ಅಂತ ಹೇಳಿದ್ದಾನೆ ಅಂತ ಕಥೆ ಇರಬಹುದು ಅದು ಲೋಕ ವಿಡಂಬನ ಆದರೆ ಸ್ತೋತ್ರ ಮಾಡುವಾಗ ತ್ವಮೇವ ದೃಶ್ಯಸೆ ವಿಷ್ಣು ಜಗದ್ರೂಪ ನಮೋಸ್ತುತೆ ಅಂತ ಸೂಚನೆ ಅದಕ್ಕೆ ಬೇರೆ ಅರ್ಥ ಮಾಡೋದಕ್ಕೂ ಅವಕಾಶ ಇದೆ ನೀನೇ ಜಗತ್ತಿನ ಸೃಷ್ಟಿಸ್ಥಿತ್ಯಾದಿಗಳಿಗೆ ಕಾರಣ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿದು ಬರ್ತೀಯಾ ಅಂತೂ ಅರ್ಥ ಮಾಡಬಹುದು ಆದರೆ ಅಲ್ಲಿ ತಾತ್ಪರ್ಯವಿದೆ ನಿರ್ಣಯಕ್ಕನುಸಾರವಾಗಿ ನಾವು ಅರ್ಥ ಮಾಡಬೇಕಾದರೆ ತ್ವಮೇವ ದೃಶ್ಯಸೆ ನೀನೇ ಸಕಲ ಜಗನ್ನಿಯಾಮಕನಾದಂತಹ ಸ್ವಾಮಿ ನಮಗಿಲ್ಲಿ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಡ್ತಾ ಇದ್ದಿ ಭಗವಂತ ನಾವು ಧನ್ಯರಾದೆವು ಅಂತ ದರ್ಶನವಾಗಿದೆ ಎನ್ನುವ ವಿಚಾರವನ್ನು ವರಾಹಪುರಾಣವೂ ಕೂಡ ತಿಳಿಸಿದೆ ಎಂಬುದಾಗಿಯೇ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ವರಾಹಪುರಾಣದಲ್ಲಿ ಹೇಳಿದ ಈ ವಿಚಾರವನ್ನು ಶ್ರೀಮದ್ ಆಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಸೂಚನೆ ಮಾಡಿದ್ದಾರೆ ಅಂತೂ ನಾವು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಹೇಗೆ ಅಂದರೆ ಪಯೋಂಬುಧವು ಭೋಗಿ ಪಭೋಗಶಾಯಿನಂ ಕ್ಷೀರಸಾಗರದಲ್ಲಿ ಶೇಷಶಾಹಿಯಾಗಿರತಕ್ಕಂತಹ ಪರಮಾತ್ಮನನ್ನು ಕಂಡು ಅವನ ಸ್ತೋತ್ರ ಮಾಡಿದರು ಅಂತ ಒಂದು ಅರ್ಥ ಅಲ್ಲಿ ಸ್ತೋತ್ರ ಮಾಡಿದಿ ಪರಮಾತ್ಮನ ದರ್ಶನ ಪಡೆದು ಅವನ ಅನುಗ್ರಹ ಪಡೆದು
ವೆಂಕಟಾಚಲದಲ್ಲಿಯೂ ಸ್ತೋತ್ರ ಮಾಡಿದರು ಅಂತ. ಯಾಕೆಂದರೆ ಭೋಗಿಪ ಭೋಗ ವೆಂಕಟಾಚಲ ಅಂದರೆ ಸಾಕ್ಷಾತ್ ಶೇಷದೇವರ ಪ್ರತೀಕ ಅಂತ ಪುರಾಣದಲ್ಲಿ ವರ್ಣನ ಇದೆ. ಭೋಗ ಅಂದರೆ ಶೇಷನ ಶರೀರ. ಭೋಗಿಪ ಭೋಗ, ಭೋಗಿಪ ಶೇಷ, ಅವನ ಭೋಗ ಶೇಷದೇವರ ಶರೀರದಂತೆ ಇರುವಂತಹ ವೆಂಕಟಾಚಲ. ವೆಂಕಟಾಚಲದಲ್ಲಿರುವಂತಹ ಪರಮಾತ್ಮನನ್ನೂ ಕೂಡ ಅವರು ಸ್ತೋತ್ರ ಮಾಡಿದರು ಅನ್ನುವ ವರಾಹ ಪುರಾಣದ ಕಥೆಯ ಸೂಚನೆಯನ್ನು ಶ್ರೀಮದ್ ಆಚಾರ್ಯರು ನೀಡಿದ್ದಾರೆ ಎಂಬುದಾಗಿ ನಾವು ಚಿಂತನವನ್ನು ಇಲ್ಲಿ ಮಾಡುವುದಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ ಪರಮಾತ್ಮನನ್ನು ನೀವು ಅಲ್ಲಿ ನೋಡಿಕೊಳ್ಳಬೇಕು ಅನ್ನುವ ರೀತಿಯಲ್ಲಿ ಭೂಮಿಯಲ್ಲಿ ಪರಮಾತ್ಮನನ್ನು ನೀವು ನೋಡಿಕೊಳ್ಳಿ ಅಂತ ದ್ವಾರಪಾಲಕ ಹೇಳಿದ್ದಾನೆ. ಇವರು ಲೋಕ ವಿಡಂಬನೆಗಾಗಿ ತಮಗೆ ಭಗವಂತನ ದರ್ಶನವಾಗಿದ್ದರೂ ಕೂಡ ವೆಂಕಟಾಚಲದಲ್ಲಿಯೂ ಪರಮಾತ್ಮನ ಸ್ತುತಿಯನ್ನು ಮಾಡೋಣ ಅನ್ನೋದಕ್ಕೋಸ್ಕರ ಅಲ್ಲಿಂದ ಹೊರಟಿದ್ದಾರೆ. ನಾರದರ ಭೇಟಿಯಾಗಿದೆ. ನಾರದರೇ, ಭಗವಂತ ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತ. ನಾನೂ ಹೋಗಿದ್ದೆ, ನನಗೂ ದರ್ಶನವಾಗಿಲ್ಲ, ಬನ್ನಿ ಬ್ರಹ್ಮದೇವರಿಗೆ ಕೇಳೋಣ ಅಂತ. ಬ್ರಹ್ಮದೇವರಿಗೆ ಹೋಗಿ ಕೇಳಿದಾಗ ಬ್ರಹ್ಮದೇವರು ಹೇಳಿದರು, ಅಲ್ಲಿ ಬ್ರಹ್ಮದೇವರು ಕುಳಿತಿದ್ದಾರೆ. ಬ್ರಹ್ಮದೇವರ ವರ್ಣನೆಯನ್ನು ಮಾಡ್ತಾರೆ ಪುರಾಣದಲ್ಲಿ. ಕಿನ್ನರೋರಗ ಗಂಧರ್ವ ಸಿದ್ಧಸಂಘ ನಿಷೇವಿತಂ ವೇದೈಹಿ ಸವಿಗ್ರಹೈಶ್ಚೈವ ಶಾಸ್ತ್ರೈರಪಿ ಚ ಸೇವಿತಂ. ಎಂಥ ಮಾತು! ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ವರ್ಣನೆ ಮಾಡುತ್ತಾರೆ. ಪೀಠೇ ರತ್ನೋಪಕೃಪ್ತೆ ರುಚಿರ ರುಚಿಮಣಿ ಜ್ಯೋತಿಷಾ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪತೆ ವೈದಿಕಾದ್ಯಾಹಿ ವಿದ್ಯಾಃ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಚರಿತಂ ಭಾತಿ ಗಂಧರ್ವಗೀತಂ. ವೇದಾದಿ, ಕೇವಲ ವೇದ ಅಲ್ಲ, ವೈದಿಕಾದ್ಯಾಹಿ ವಿದ್ಯಾಃ, ವೇದಾಭಿಮಾನಿ ದೇವತೆಗಳು, ಶಾಸ್ತ್ರಾಭಿಮಾನಿ ದೇವತೆಗಳು ಶರೀರದಿಂದ ಸಹಿತರಾಗಿ ಪ್ರತ್ಯಕ್ಷವಾಗಿ ಬಂದು ನಿಮ್ಮ ಸೇವೆಯನ್ನು ಮಾಡುತ್ತಾರೆ ಅಂತ. ಬ್ರಹ್ಮದೇವರ ಸೇವೆಯನ್ನು ಮಾಡುತ್ತಾರೆ, ಭಾವಿ ಬ್ರಹ್ಮರಾದ ವಾಯುದೇವರ ಸೇವೆಯನ್ನು ಮಾಡುತ್ತಾರೆ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ವರ್ಣನೆ ಮಾಡುತ್ತಾರಲ್ಲ, ಈ ಮಾತು ಅನೇಕ ಕಡೆಗೆ ಪುರಾಣಗಳಲ್ಲಿ ನಮಗೆ ಸ್ಪಷ್ಟವಾಗಿ ನೋಡುವುದಕ್ಕೆ ಸಿಗುತ್ತೆ. ಇಲ್ಲಿ ಹೇಳುತ್ತಾರೆ, ಬೇರೆ ಕಡೆಗೂ ಬಂದಿದೆ ಪುರಾಣಗಳಲ್ಲಿ. ವೇದೈಹಿ ಸವಿಗ್ರಹೈಹಿ ಮೂರ್ತಿಮತ್ಯಃ, ವೇದೈ ಸವಿಗ್ರಹೈಶ್ಚೈವ ಶಾಸ್ತ್ರೈರಪಿ ಚ ಸೇವಿತಂ. ವೇದಾಭಿಮಾನಿಗಳು, ಶಾಸ್ತ್ರಾಭಿಮಾನಿಗಳೆಲ್ಲ ಬ್ರಹ್ಮದೇವರ ಸೇವೆಯನ್ನು ಮಾಡ್ತಾ ಇದ್ದಾರಂತೆ. ಅಂತಹ ಬ್ರಹ್ಮದೇವರಿಗೆ ಹೋಗಿ ಇವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆಗ ಬ್ರಹ್ಮದೇವರು ಹೇಳಿದರು, ನೀವೇನು ಚಿಂತನೆ ಮಾಡಬೇಡಿ, ಚಿಂತೆ ಮಾಡಬೇಡಿ, ಪರಮಾತ್ಮನಿಗೆ ಶರಣು ಹೋಗಿ. ಅವನೇ ಸರ್ವಶಕ್ತ, ಸರ್ವಸಮರ್ಥ. ವೆಂಕಟಾಚಲದಲ್ಲಿ ಪರಮಾತ್ಮ ವಾಸ ಮಾಡಿದ್ದಾನೆ. ಆ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡುವುದಕ್ಕೆ ದಶರಥ ಆ ಪರ್ವತಕ್ಕೆ ಬರುವವನಿದ್ದಾನೆ. ದಶರಥನಿಗೆ ದರ್ಶನ ಕೊಡುವುದಕ್ಕೆ ಅಂತ ಪರಮಾತ್ಮ ಅಲ್ಲಿ ಪ್ರಕಟನಾಗ್ತಾನೆ. ನಿಮಗೂ ದರ್ಶನವನ್ನು ಕೊಡ್ತಾನೆ, ಏನು ಚಿಂತೆಯನ್ನು ಮಾಡಬೇಡಿ. ಎಲ್ಲರೂ ಕೂಡ ಅಲ್ಲಿಂದ ವೆಂಕಟಾಚಲಕ್ಕೆ ಹೊರಟಿದ್ದಾರೆ. ಬ್ರಹ್ಮದೇವರ ಅನುಗ್ರಹವನ್ನು ಪಡೆದುಕೊಂಡು ಆ ಪರ್ವತಕ್ಕೆ ಬಂದಿದ್ದಾರೆ. ಪರ್ವತದಲ್ಲಿರುವಂತಹ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡ್ತಾ ಮಾಡ್ತಾ ಕ್ರಮವಾಗಿ ಬಂದಿದ್ದಾರೆ. ಅಲ್ಲಲ್ಲಿರತಕ್ಕಂತಹ ಋಷಿಗಳು, ಮುನಿಗಳು, ಯೋಗಿಗಳನ್ನು ನೋಡ್ತಾ ಇದ್ದಾರೆ. ವರಾಹ ಪುರಾಣ ವರ್ಣನೆ ಮಾಡುತ್ತದೆ, ಅಲ್ಲಿರುವಂತಹ ಒಂದೊಂದು ಪಕ್ಷಿಗಳು, ಒಂದೊಂದು ಮೃಗಗಳು, ಒಂದೊಂದು ಪರ್ವತ, ಕಲ್ಲು, ಗಿಡ, ಯಾವುದನ್ನು ನೋಡಿದರೂ ಕೂಡ ಅವರಿಗೆ ಆಶ್ಚರ್ಯವಾಗ್ತಾ ಇದೆ ಅಂತ. ಅಷ್ಟು ಅದ್ಭುತ, ಲೋಕ ವಿಲಕ್ಷಣ. ಮೃಗಂ ವಾ ಪಕ್ಷಿಣಂ ದೃಷ್ಟ್ವಾ ಗಂಧರ್ವಂ ವಾ ದಿವೌಕ ಸಹ ಅಸಾವ್ಯವ ಹರಿಶ್ಚೇತಿ ವಿಸ್ಮಯೋತ್ಫುಲ್ಲ ಮಾನಸ. ದೇವರೇ ಈ ರೂಪದೊಳಗೆ ನಮಗೆ ದರ್ಶನ ಕೊಡ್ತಾ ಇದ್ದಾನೋ ಅನ್ನುವ ರೀತಿಯಲ್ಲಿ ಆಶ್ಚರ್ಯಚಕಿತರಾಗಿದ್ದಾರೆ. ಅಷ್ಟು ಅದ್ಭುತವಾಗಿ ಭಗವಂತ ಅವರಿಗೆ ಆ ಎಲ್ಲ ವೃಕ್ಷಗಳ, ಮೃಗಗಳ, ಪಕ್ಷಿಗಳ, ಶಿಲೆಗಳ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ. ಅವರವರ ಯೋಗ್ಯತೆಗೆ ತಕ್ಕಂಥ ದೇವರು ದರ್ಶನ ಕೊಡ್ತಾನೆ. ನಾವು ಹೋದಾಗ ನಮಗೆ ದರ್ಶನವಾಗೋದೇ ಬೇರೆ. ಋಷಿಗಳು, ಮುನಿಗಳು, ದೇವತೆಗಳು ಅಲ್ಲಿ ಹೋದಾಗ ಅವರಿಗೆ ದರ್ಶನವಾಗುವ ರೀತಿಯೇ ಬೇರೆ. ಒಂದೊಂದು ವ್ಯಾಸರಾಜರು ಬೆಟ್ಟವನ್ನು ಹತ್ತಬೇಕು ಅಂದರೆ ಅವರಿಗೆ ಎಲ್ಲವೂ ಶಾಲಿಗ್ರಾಮ ಕಂಡಂತೆ ಕಣ್ಣು ಕಾಣಿಸಿ ಪಾದಸ್ಪರ್ಶ ಮಾಡದಂತೆ ಬೆಟ್ಟವನ್ನು ಹತ್ತಿದ್ದಾರಂತೆ ಮಂಡೆಗಾಲಿನಿಂದ. ಎಲ್ಲರೂ ಬೆಟ್ಟವನ್ನು ಹತ್ತುವುದು ಬೇರೆ, ಜ್ಞಾನಿಗಳು ಹತ್ತುವುದು ಬೇರೆ. ಅಂತಹ ಮಹಾನುಭಾವರು, ಋಷಿಗಳು, ಮುನಿಗಳು, ದೇವತೆಗಳಿಗೆಲ್ಲ ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಅಂತನ್ನುವ ರೀತಿಯಲ್ಲಿ ಎಲ್ಲ ಕಡೆಗೂ ದೇವರು ಕಾಣ್ತಾ ಇದ್ದಾನೆ. ಸರ್ವಾಂತರ್ಯಾಮಿಯಾದ ಭಗವಂತ ಅವರಿಗೆ ಕಾಣ್ತಾ ಇದ್ದಾನೆ. ಏನಪ್ಪ ದೇವರ ಅದ್ಭುತವಾದ ಲೀಲೆ ಇದು ಅಂತ ನೆನೆಸ್ತಾ
ಅವರು ಬೆಟ್ಟವನ್ನು ಹತ್ತುತ್ತಾ ಇದ್ದಾರೆ. ಈ ಕಡೆಗೆ ದಶರಥ ಮಹಾರಾಜನ ಚರಿತ್ರೆಯನ್ನು ಹೇಳುತ್ತಾರೆ. ದಶರಥ ಪರಮಧಾರ್ಮಿಕನಾದಂತಹ ರಾಜ, ಮಕ್ಕಳಿಲ್ಲ ಅನ್ನೋದಕ್ಕೋಸ್ಕರ ವಸಿಷ್ಠ ಋಷಿಗಳಿಗೆ ಪ್ರಾರ್ಥನೆ ಮಾಡ್ತಾನೆ. ಪಾಪಿನೋ ಮಮತು ಬ್ರಹ್ಮನ್, ನಾನೇನು ಪಾಪ ಮಾಡಿದ್ದೇನೋ ಗೊತ್ತಿಲ್ಲ, ಮಕ್ಕಳಾಗಿಲ್ಲ, ಪ್ರಾಯಶ್ಚಿತ್ತ ಮಾಡಿಸಿ, ಏನಾದರೂ ಒಂದು ಉಪಕಾರ ಮಾಡಿ, ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾನೆ. ವಸಿಷ್ಠರಂತಾರೆ, ಮಹಾಪುಣ್ಯವಂತ ಅಪ್ಪ ನೀನು, ಏನೋ ಒಂದು ಸಣ್ಣ ಪ್ರತಿಬಂಧಕ ಇದೆ ಅಷ್ಟೇ ಹೊರತು ನಿನ್ನ ಪುಣ್ಯ ಬೇಕಾದಷ್ಟಿದೆ. ಪುಣ್ಯಶ್ಲೋಕಸ್ಯ ಭವತಃ ಕಥಂ ಪಾಪಂ ಭವಿಷ್ಯತಿ ತಥಾಪಿ ತವ ರಾಜೇಂದ್ರ ಪುತ್ರ ಪ್ರಾಪ್ತಿ ವಿರೋಧ ಕೃತ ದುಷ್ಕೃತಂ ಕಿಂಚಿದಸ್ತಿ. ಸ್ವಲ್ಪ ಏನೋ ಪ್ರತಿಬಂಧಕ ಇದೆ ನಿನಗೆ, ನಾನು ಹೇಳ್ತೇನೆ, ವೆಂಕಟಾಚಲದಲ್ಲಿ ನೀನು ತಪಸ್ಸನ್ನು ಮಾಡು, ಆಮೇಲೆ ಯಜ್ಞವನ್ನು ಮಾಡು, ಶ್ರೇಷ್ಠ ಸತ್ಪುತ್ರರು ನಿನಗಾಗ್ತಾರೆ, ಚಿಂತೆಯನ್ನು ಮಾಡಬೇಡ. ಎಲ್ಲಿದೆ ವೆಂಕಟಾಚಲ? ಭಾಗೀರಥಿಯ ದಕ್ಷಿಣ ತೀರದಲ್ಲಿ, ದಕ್ಷಿಣ ಭಾಗದಲ್ಲಿದೆ, 200 ಯೋಜನಗಳು. ಸುವರ್ಣಮುಖರಿ ತೀರದಲ್ಲಿ ಇರತಕ್ಕಂತಹ ಶ್ರೇಷ್ಠವಾದ ಪರ್ವತ, ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂತಹ ಪರ್ವತ. ಸೂರ್ಯ ವೈಕುಂಠ ನಾಕೇಭ್ಯ ಪ್ರಿಯೋಯಂ ವೆಂಕಟಾಚಲ. ಸೂರ್ಯ ಇದು ಪರಮಾತ್ಮನ ದೊಡ್ಡ ಅಧಿಷ್ಠಾನ. ಸೂರ್ಯನಿಗಿಂತಲೂ, ವೈಕುಂಠಕ್ಕಿಂತಲೂ, ಸ್ವರ್ಗಕ್ಕಿಂತಲೂ ಪರಮಾತ್ಮನಿಗೆ ಈ ವೆಂಕಟಾಚಲದ ಮೇಲೆ ಪ್ರೀತಿ ಇದೆಯಪ್ಪ, ಅಲ್ಲಿ ಹೋಗಿ ನೀನು ತಪಸ್ಸನ್ನು ಮಾಡು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾನೆ. ಇದರ ತಾತ್ಪರ್ಯವನ್ನು ತಿಳಿಯಬೇಕು. ವಿಶೇಷ ಸನ್ನಿಧಾನ ಇದೆ ಎನ್ನುವುದರಲ್ಲಿ ತಾತ್ಪರ್ಯ. ಸೂರ್ಯ, ವೈಕುಂಠ, ನಾಕ ಇವುಗಳೆಲ್ಲವುಗಳಿಗಿಂತಲೂ ಪರಮಾತ್ಮ ಇಲ್ಲಿ ವಿಶೇಷವಾದ ಪ್ರೀತಿಯನ್ನು ಮಾಡುತ್ತಾನೆ ಅಂದರೆ ಕಲಿಯುಗದಲ್ಲಿರತಕ್ಕಂತಹ ಜನರು ಇಲ್ಲಿ ಸಾಧನೆಯನ್ನು ಮಾಡಿಕೊಂಡು ಸಿದ್ಧಿಯನ್ನು ಪಡೆಯಬೇಕು ಅನ್ನೋದಕ್ಕಾಗಿ ತನ್ನ ಸನ್ನಿಧಾನವನ್ನು ಇಲ್ಲಿ ವಿಶೇಷವಾಗಿ ಇಟ್ಟು ಅನುಗ್ರಹ ಮಾಡುತ್ತಾನೆ. ಇಷ್ಟು ಈ ಮಾತಿನ ತಾತ್ಪರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಬ್ರಹ್ಮದೇವರು ಕೂಡ ಇದೇ ಪರ್ವತದಲ್ಲಿ ತಪಸ್ಸನ್ನು ಮಾಡುತ್ತಾರೆ. ಯಾಕೆ? ಲೋಕಾನುಗ್ರಹ ಸಿದ್ಧ್ಯರ್ಥಂ ಕರಿಷ್ಯತಿ ತಪೋ ಮಹತ್. ಸ್ವಯಂ ಬ್ರಹ್ಮದೇವರು ಸಕಲ ಸಜ್ಜನರಿಗೆ ಹಿತವಾಗಲಿ, ಅವರೆಲ್ಲರ ಉದ್ಧಾರವಾಗಲಿ, ಎಲ್ಲರ ಮೇಲೆ ದೇವರ ಅನುಗ್ರಹವಾಗಲಿ ಅಂತ ನಮ್ಮೆಲ್ಲರಿಗೋಸ್ಕರ ಬ್ರಹ್ಮದೇವರು ತಪಸ್ಸು ಮಾಡಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಈ ಪರ್ವತದಲ್ಲಿ. ಅಂತಹ ಸ್ಥಳದಲ್ಲಿ ನೀನು ಹೋಗಿ ತಪಸ್ಸು ಮಾಡಿದರೆ ಶೀಘ್ರದಲ್ಲಿ ನಿನಗೆ ದೇವರು ವರ ಕೊಟ್ಟು ಅನುಗ್ರಹವನ್ನು ಮಾಡುತ್ತಾನೆ ಅಂತ ಹೇಳಿದಾಗ, ವಸಿಷ್ಠರ ಜೊತೆಗೇನೆ ನೀವು ನಮ್ಮ ಜೊತೆಗೆ ಬರಬೇಕು ಅಂತ ಕರೀತಾನೆ ದಶರಥ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ಅಂತ ಹೇಳಿದ್ದಾರೆ. ಪಾತ್ರರ ಜೊತೆಗೆ ಯಾತ್ರೆಯನ್ನು ಮಾಡಬೇಕು. ನಾವೆಲ್ಲ ಪಾತ್ರಗಳ ಜೊತೆಗೆ ಯಾತ್ರೆ ಮಾಡ್ತೇವೆ ಅಂತ ಕೆಲವರಂತಾರೆ. ಊಟದ ಪಾತ್ರೆ, ನೀರಿನ ಪಾತ್ರೆ, ಇನ್ನೇನೇನೋ ಕುಡಿಯೋದಕ್ಕೋಸ್ಕರ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿರ್ತಾರೆ. ನಾವು ದಾಸರು ಹೇಳಿದ ಹಾಗೇನೆ ಯಾತ್ರೆ ಮಾಡುವವರು ಅಂದರೆ ನಾವೇ. ಯಾಕೆಂದರೆ ಪಾತ್ರೆಗಳ ಸಂಗಡ ಯಾತ್ರೆ, ಪಾತ್ರೆ ಅಲ್ಲ, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ಅಂತ. ಪಾತ್ರರು ಅಂದರೆ ಉತ್ತಮವಾದಂತಹ ಜ್ಞಾನಿಗಳು, ಆ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ತಿಳಿಸಿಕೊಡುವಂಥವರು, ಅಲ್ಲಿರುವ ಭಗವದ್ ರೂಪಗಳ ಅನುಸಂಧಾನವನ್ನು ನಮಗೆ ತಿಳಿಸಿಕೊಡುವಂಥವರು, ತಮ್ಮ ಸನ್ನಿಧಾನದಿಂದಲೇ ನಮಗೆ ಪಾವಿತ್ರ್ಯವನ್ನು ತಂದುಕೊಡುವಂಥವರು ಯಾರೋ ಅಂತಹ ಜ್ಞಾನಿಗಳ ಜೊತೆಗೆ ಯಾತ್ರೆಯನ್ನು ಮಾಡಬೇಕು. ವಸಿಷ್ಠರು, ವಸತಾಂ ಉತ್ತಮೋ ವಸಿಷ್ಠ, ವಾಸ ಮಾಡುವ ಎಲ್ಲ ಋಷಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದದ್ದರಿಂದ ವಸಿಷ್ಠ ಅನಿಸಿಕೊಂಡ, ವಸಿಷ್ಠ ಅನ್ನುವ ಹೆಸರಿನ ಪರಮಾತ್ಮನ ಸನ್ನಿಧಾನಕ್ಕೆ ಪಾತ್ರರು. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳುತ್ತಾರೆ, ವಸಿಷ್ಠ ಇದು ದೇವರ ಹೆಸರು. ಯಾಕಂದರೆ ನಿಜವಾಗಿ ವಸತಾಂ ಉತ್ತಮಃ ವಸಿಷ್ಠ ಅವನೇ ವಾಸುದೇವ. ಸರ್ವತ್ರ ವಾಸ ಮಾಡುವವ, ವಾಸ ಮಾಡುವವರಲ್ಲಿ ಶ್ರೇಷ್ಠನಾದವ, ವಾಸ ಮಾಡುವವರಿಗೆ ವಾಸ ಮಾಡುವ ಶಕ್ತಿ ಕೊಡುವವ ಅಂತಹ ವಸಿಷ್ಠ ಪರಮಾತ್ಮ. ಅವನ ಸನ್ನಿಧಾನಕ್ಕೆ ಪಾತ್ರರಾದ ವಸಿಷ್ಠರು, ಈ ಮಹರ್ಷಿಗಳು, ನೀವು ನಮ್ಮ ಜೊತೆಗೆ ಬಂದರೆ ಆ ಯಾತ್ರೆ ಇದು ನಿಜವಾದಂತಹ ಪವಿತ್ರವಾದಂತಹ ಯಾತ್ರೆ ಅಂತ ಅವರನ್ನು ಕರೆದುಕೊಂಡು ಗಂಗಾ ಸ್ನಾನ ಮಾಡಿ ಗೋದಾವರಿ, ಕೃಷ್ಣ, ವೇಣಿ, ಮಲಾಪಹಾರಿಣಿ, ತುಂಗಭದ್ರ, ಪಂಪ, ಭವನಾಶಿನಿ, ಅಹೋಬಲದಲ್ಲಿ ಹೀಗೆ ಸ್ನಾನ ಮಾಡ್ತಾ ಮಾಡ್ತಾ ವೆಂಕಟಾಚಲಕ್ಕೆ ಬಂದಿದ್ದಾನೆ ದಶರಥ. ಅಲ್ಲಿ ಬಂದು ಆ ಅದ್ಭುತವಾದ ಪರ್ವತವನ್ನು ನೋಡ್ತಾ ಇದ್ದಾನೆ. ಏನದು ಪರ್ವತ? ಸ್ವಾಮಿ ಪುಷ್ಕರಣಿ ನದಿ, ಸ್ವಾಮಿ ಪುಷ್ಕರಣಿ ಸರೋವರ, ಅಲ್ಲಿರುವಂತಹ ಋಷಿಗಳು ಮುನಿಗಳು, ಅದರ ವರ್ಣನೆಯೇ ಬಹಳ ಅದ್ಭುತವಾಗಿದೆ. ಅದಕ್ಕೋಸ್ಕರನೇ ಇದನ್ನು ಕೇಳಬೇಕು. ಎಂತೆಂತಹ ಮುನಿಗಳು, ಎಂತೆಂತಹ ಋಷಿಗಳು ಈ ವೆಂಕಟಾಚಲದೊಳಗೆ ತಪಸ್ಸು ಮಾಡಿದ್ದಾರೆ. ನಮಗಿದೇ ಒಂದು ಅಭಿಮಾನ, ನಾವು ಹೇಗಿದ್ದೇವೋ ಗೊತ್ತಿಲ್ಲ, ಆದರೆ ನಾವು ಇರೋ ಈ ಭಾರತದಲ್ಲಿ, ಈ ಕರ್ಮಭೂಮಿಯಲ್ಲಿ ಇರುವಂತಹ ಏನು ಕ್ಷೇತ್ರಗಳು, ಅಲ್ಲಿರುವಂತಹ ತಪಸ್ವಿಗಳು, ಋಷಿಗಳು, ಮುನಿಗಳು ಎಂಥೆಂಥ ತಪಸ್ವಿಗಳಾಗಿ ಹೋದರು.
ಆ ತಪೋಭೂಮಿಯಲ್ಲಿ ಆ ಕರ್ಮಭೂಮಿಯಲ್ಲಿ ಹುಟ್ಟಿದ್ದೇವೆ ಅಂತ ಅಭಿಮಾನದಿಂದ ಹೇಳಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಇದೆ, ಅದೇ ಒಂದು ದೊಡ್ಡ ಸೌಭಾಗ್ಯ. ಆದರೆ ಆ ಅಭಿಮಾನ ಪಡಬೇಕು, ಬರೀ ಅಭಿಮಾನ ಪಡಬಾರದು, ಅದರೊಳಗಿನ ಒಂದು ಲೇಷ ಒಂದು ಪರಮಾಣುವಾದರೂ ನಮ್ಮಲ್ಲಿ ಬರೋ ಹಾಗೆ ನಾವು ಪ್ರಯತ್ನ ಮಾಡಬೇಕು. ಅವರೆಲ್ಲ ಆ ತಪಸ್ಸಿನ ಮೇರುಗಳಾದರೆ ನಾವು ಒಂದು ತಪಸ್ಸಿನ ಪರಮಾಣುವಾದರೂ ಆಗಬೇಕು. ವೀರಾಸನದೊಳಗೆ ಕುಳಿತು ತಪಸ್ಸು ಮಾಡುವವರು ಕೆಲವರು, ಪದ್ಮಾಸನದಲ್ಲಿ ಕುಳಿತು, ಭದ್ರಾಸನ, ಸಿಂಹಾಸನ, ಸಿದ್ಧಾಸನ, ಸ್ವಸ್ತಿಕಾಸನ, ಕೇವಲ ಎಲೆಗಳನ್ನು ತಿಂದು ಬದುಕುವವರು, ಪರ್ಣಾಶನಾನ್ ವಾಯುಭಕ್ಷಾನ್ ಕೇವಲ ಗಾಳಿಯನ್ನು ಸೇವನೆ ಮಾಡುತ್ತಾರೆ, ಗೋಮುಖಾಸನದಲ್ಲಿ ಕುಳಿತಿದ್ದಾರೆ, ಕೇವಲ ಹೆಬ್ಬೆರಳಿನ ಮೇಲೆ ನಿಂತು ತಪಸ್ಸು ಮಾಡುತ್ತಾರೆ, ಒಂದು ಪಾದದ ಮೇಲೆ ನಿಂತು ತಪಸ್ಸು ಮಾಡುವವರು, ಅಖಂಡವಾಗಿ ಒಂದು ಕ್ಷಣ ಸೂರ್ಯನನ್ನು ನೋಡಲಿಕ್ಕಾಗೋದಿಲ್ಲ, ಕಣ್ಣು ಕುಕ್ಕತ್ತೆ, ಸೂರ್ಯೋನ್ಮುಖಾನ್ ನಿರಂತರವಾಗಿ ಸೂರ್ಯನನ್ನು ದಿಟ್ಟಿಸಿ ನೋಡಿ ತಪಸ್ಸು ಮಾಡುವಂತಹ ಋಷಿಗಳಿದ್ದಾರೆ. ಆಶ್ಚರ್ಯಚಕಿತನಾಗಿದ್ದಾನೆ ದಶರಥ. ಏನಿದು ವಸಿಷ್ಠರೇ, ಇನ್ನೂ ನೋಡು ಅಂತಾರೆ ವಸಿಷ್ಠರು. ಅವರಿಗೆಲ್ಲ ಗೊತ್ತಿದ್ದು ಇದಿಷ್ಟೇ ಅಲ್ಲ, ಇನ್ನೂ ಮುಂದೆ ಹೋಗಿ ಎಂಥೆಂಥವರು ಸಿಗ್ತಾರೆ ನೋಡು. ಇದೇ ಆ ಭಗವಂತನ ಅದ್ಭುತವಾದ ಮಹಿಮೆ. ಆ ಪರಮಾತ್ಮನ ಸ್ವರೂಪವನ್ನು ತಿಳಿಯುವುದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಇದನ್ನು ಅರ್ಥ ಮಾಡಿಕೋ ದಶರಥ. ಅಷ್ಟು ಸುಲಭ ಅಲ್ಲ. ಆ ಪರಮಾತ್ಮನೇ ನಿನ್ನಲ್ಲಿ ಅವತಾರ ಮಾಡಬೇಕಾಗಿದೆ, ನೀನೆಂಥ ತಪಸ್ಸು ಮಾಡಬೇಕು ಇದನ್ನು ಅರ್ಥ ಮಾಡಿಕೋ. ಎಂಥ ಕಾರುಣ್ಯ ದೇವರು ನಿನ್ನ ಮೇಲೆ ತೋರ್ತಾ ಇದ್ದಾನೆ. ಒಂದು ಕ್ಷಣ ದೇವರು ಮಿಂಚಿನಂತೆ ಮಿಂಚಿ ಹೋದರೆ ಸಾಕು, ನಮ್ಮ ಜನ್ಮ ಧನ್ಯ 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 ಅಂತ ಅಂದ್ಕೊಂಡು ಇಷ್ಟು ತಪಸ್ಸು ಮಾಡ್ತಾ ಇದ್ದಾರೆ ಎಲ್ಲ ಮಹಾರಾಯರು. ಹೀಗೆ ಜಗ್ಗಂತ ಮಿಂಚಿ ಹೋದರೆ ಸಾಕು ದೇವರ ಒಂದ್ಸಲ ಕಣ್ಣು ಮುಂದೆ ಮನಸ್ಸಿನಲ್ಲಿ ದೇವರ ದರ್ಶನ ಕೊಟ್ಟರೆ ಸಾಕು. ಹೃದಯ ಮನೀಷಾ ಮನಸಾಭಿಕ್ಲೃಪ್ತ ಏನಂಬಿದ್ರು ಅಮೃತಾಸ್ತೇ ಭವಂತಿ ಅನ್ನೋದಕ್ಕೋಸ್ಕರ ಈ ಎಲ್ಲ ಮುನಿಗಳು ಕಾಯ್ತಾ ಇದ್ದಾರೋ. ಆ ಸ್ವಾಮಿ ದೇವರು ನಿನ್ನ ಮನೆಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ ನಿನ್ನಿಂದ. ತಾಳು ನೋಡು ಇನ್ನು ದಶರಥ, ನೀನೇನು ಮುಂದ್ ತಪಸ್ಸು ಮಾಡಬೇಕು ಅಂತ ಇಲ್ಲಿ ಬಂದಿದ್ದಿ ಪರ್ವತದಲ್ಲಿ, ಆ ತಪಸ್ಸು ಮುಂದೆ ಅದು ಹಾಗಿರಲಿ. ಶ್ರೀರಾಮಚಂದ್ರನ ಅವತಾರಕ್ಕೆ ಬೇಕಾಗುವಂತಹ ಪುಣ್ಯದ ರಾಶಿ ರಾಶಿ ರಾಶಿಯನ್ನು ಈಗ ನಿನ್ನ ಬುಟ್ಟೆಗೆ ನೀನು ಹಾಕ್ಕೊಳ್ತಾ ಇದ್ದಿ. ತಪಸ್ಸು ಬಿಟ್ಟು ತಪಸ್ಸು ನಾನಿನ್ನೂ ಶುರುವೇ ಮಾಡಲಿಲ್ಲ, ನೀನೇನು ಶುರು ಮಾಡೋದು? ಇಂಥ ಜ್ಞಾನಿಗಳನ್ನು ನೋಡ್ತಾ ಇದ್ದೀಯಲ್ಲೋ, ಇನ್ನೇನು ಬೇಕು? ಎಷ್ಟು ಪುಣ್ಯ ನಿನ್ನ ಬುಟ್ಟೆಯೊಳಗೆ ಹಾಕ್ಕೊಳ್ತಾ ಇದ್ದಿ. ಇನ್ನು ಸ್ವಲ್ಪ ಉಳಿದಿದೆ, ಅಷ್ಟು ಮಾಡಿದರೆ ಸಾಕು, ತಪಸ್ಸು ಮುಗಿದು ಹೋಗ್ತದೆ ನಿಂತು. ಭೂಮಿಯ ಮೇಲೆ ಮಲಗಿದ್ದಾರೆ ಕೆಲವರು, ನೀರಿನ ಮೇಲೆ ಕೆಲವರು ಈಜಾಡುವಾಗಿ ಹೀಗೆ ಮಲಗಿರ್ತಾರೆ ನೋಡಿ, ನದಿಯೊಳಗೆ ನೀರಿನೊಳಗೆ ಸುಮ್ಮನೆ ಮಲಗಿರ್ತಾರೆ, ಫೋಟೋ ತೆಗೆದುಕೊಳ್ಳಿ ಎದ್ದು ಬಿಡ್ತಾರೆ ಮೇಲೆ. ಹಾಗಲ್ಲ, ಭೂಶಯ್ಯಾನ್ ಜಲಶಯ್ಯಾಂಶ್ಚ ಹಾಗೇ ಮಲಗಿ ತಪಸ್ಸು ಮಾಡುತ್ತಾರೆ. ನೂರಾರು ವರ್ಷಗಳವರೆಗೆ ನಿರಂತರವಾಗಿ ಆ ಭಗವಂತನ ಧ್ಯಾನಾಸಕ್ತರಾಗಿರ್ತಾರೆ. ಕೇವಲ ಹಣ್ಣು, ಕೇವಲ ಗಡ್ಡೆ ಗೆಣಸು, ಕೇವಲ ನೀರು ಕುಡಿದು ಬದುಕುವವರು, ಕೇವಲ ಕುಂಭಕಂ ಕೇವಲಂ ಕುಂಭಕೇ ಸಕ್ತಾನ್ ಅಖಂಡ ಕುಂಭಕ, ಎರಡೂ ರಂಧ್ರಗಳನ್ನು ಮುಚ್ಚಿ ಪ್ರಾಣವನ್ನು ನಿರೋಧ ಮಾಡಿ ತಪಸ್ಸು ಮಾಡುವವರಿದ್ದಾರೆ. ಕೆಲವರು ಬರೀ ರೇಚಕ. ಎಷ್ಟು ಕೇಳೋದಕ್ಕೆ ಸುಲಭ ರೀ, ಬರೀ ರೇಚಕ ಅಂದರೆ ಏನು? ಅದನ್ನು ರೋಚಕ ಕೇಳಲಿಕ್ಕೆ ರೋಚಕವಾಗಿದೆ. ನಿರಂತರವಾಗಿ ವಾಯುವನ್ನು ಹೊರಗೆ ಬಿಡೋದು ಸಾಧ್ಯವ? ಕೇವಲಂ ಪೂರಕೇ ಸಕ್ತಾನ್, ಕೇವಲ ಒಳಗೆ ಸ್ವೀಕಾರ ಕೆಲವರು, ಕೇವಲ ರೇಚಕ ಕೆಲವರು, ಕೇವಲ ಕುಂಭಕ ಕೆಲವರು, ಮೂರನ್ನೂ ಮಾಡ್ತಾರೆ. ಅದ್ಭುತವಾದ ರೀತಿಯಲ್ಲಿ ನಾನಾ ವಿಧವಾದ ಯೋಗ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ನಾವು ಹೇಳ್ತಾ ಇದ್ದೇವೆ, ಬಹಳ ಇದೆ. ವ್ಯಾಘ್ರಾಜನವನ್ನು ಧಾರಣ ಮಾಡಿದ್ದಾರೆ, ಕೃಷ್ಣಾಜನವನ್ನು ಕೆಲವರು ನಿರಂತರವಾಗಿ ಜಪವನ್ನು ಮಾಡಿ ಆ ಜಪದ ದಶಾಂಗ ತರ್ಪಣವನ್ನು ಕೊಡ್ತಾ ಇದ್ದಾರೆ, ಹೋಮವನ್ನು ತದ್ದಶಾಂಗ ಹೋಮವನ್ನು ಮಾಡ್ತಾ ಇದ್ದಾರೆ. ದಶಾಂಶ ದಶಾಂಗ ಅಲ್ಲ, ದಶಾಂಶ ತರ್ಪಣ, ದಶಾಂಶ ಹೋಮ ಇವುಗಳನ್ನು ಮಾಡ್ತಾ ಇದ್ದಾರೆ. ಬಿಲ್ವ ಹೋಮ, ಶಮೀ ಹೋಮ, ಆಮಲಕ ಹೋಮಗಳನ್ನು ಮಾಡ್ತಾ ಇದ್ದಾರೆ. ತಿಲಾಕ್ಷತೈಹಿ ನಾನಾ ವಿಧವಾದ ಹೋಮ ಹವನಗಳಲ್ಲಿ ಆಸಕ್ತರು ಕೆಲವರು, ತರ್ಪಣಾಸಕ್ತರು ಕೆಲವರು. ಪುಷ್ಪಗಳಿಂದ ವಿವಿಧ ಪುಷ್ಪಗಳು ನಾನಾ ವಿಧವಾದ, ಏನು ಕೇಳಬೇಕಾದ್ರು. ಭೂವೈಕುಂಠ ಇವತ್ತೇ ಇಷ್ಟು ಅದ್ಭುತವಾಗಿದೆ, ಅಲ್ಲಿರುವಂತಹ ವನ ಅರಣ್ಯ, ಅಲ್ಲಿರುವ ಇನ್ನು ತ್ರೇತಾಯುಗದಲ್ಲಿ ಕೇಳಬೇಕೆ, ನಾನಾ ವಿಧವಾದ ಪುಷ್ಪಗಳು. ಆ ಪುಷ್ಪಗಳಿಂದ ಪರಮಾತ್ಮನ ಅರ್ಚನೆಯನ್ನು ಮಾಡುತ್ತಾರೆ. ನಾನಾ ವಿಧವಾದ ನೈವೇದ್ಯಗಳನ್ನು ಕೆಲವರು ಮುದ್ಗಾನ್ನ, ತಿಲಾನ್ನ, ಗುಣಾನ್ನ,
ಹೀಗೆ ಬೇರೆ ಬೇರೆ ಅನ್ನಗಳಿಂದ ಪರಮಾತ್ಮನಿಗೆ ನೈವೇದ್ಯ ಮಾಡ್ತಾರೆ. ಇನ್ನು ಕೆಲವರು ಏನಿಲ್ಲ, ಹೃದಯದಲ್ಲಿ ವಾಸಿಯಾದಂತಹ ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರದೇಶ ಮಾತ್ರಂ ಪುರುಷಂ ವಸಂತಂ. ಹೃದಯದಲ್ಲಿ, ಹೃದಯ ಗುಹಾದಲ್ಲಿ ಇರುವಂತಹ ಬಿಂಬರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದು ಕ್ಷಣವೂ ಬಿಡದೆ ನಮಗೆ ಅನಂತ ಉಪಕಾರಗಳನ್ನು ಮಾಡ್ತಾ ತಾನು ನುಡಿದು ನುಡಿಸಿ ನಡೆದು ನಡೆಸಿ ನೋಡಿ ನೋಡಿಸಿ ಕೇಳಿ ಕೇಳಿಸಿ ಎಲ್ಲವನ್ನೂ ಮಾಡಿಸುವ ಪರಮಾತ್ಮ, ಅವನನ್ನೇ ಪೂಜೆ ಮಾಡುತ್ತಾರೆ. ತಾವು ಮಾಡುವ ಭೋಗ ಎಲ್ಲ ಪರಮಾತ್ಮನ ಸೇವೆ ಅಂತ ಅನ್ಕೊಳ್ತಾರೆ. ಆ ರೀತಿಯಾಗಿ ಹೃದಯದಲ್ಲಿ ವಾಸಿಯಾದ ಪರಮಾತ್ಮನ ಪೂಜೆಯಲ್ಲಿ ರತರಾದವರು ಕೆಲವರು ಕೆಲವರು ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಜಲಾಂತರ್ಯಾಮಿಯಾದ ಪರಮಾತ್ಮನ ಪೂಜೆಯನ್ನು, ಸೌಮ್ಯ ರೂಪದ ರಾಮ, ಶ್ರೀನಿವಾಸ, ಕೃಷ್ಣ ಇಂತಹ ಪರಮಾತ್ಮನ ರೂಪಗಳನ್ನು ಕೆಲವರು ಪೂಜೆ ಮಾಡ್ತಾರೆ. ಇನ್ನೂ ತಲೆತಾಯಿಗ ಕೃಷ್ಣನನ್ನು ಹೇಗೆ ಪೂಜೆ ಮಾಡ್ತಾ ಇದ್ದರು ಅಂತ ಬೇಡಿ. ಎಲ್ಲ ಅವತಾರಗಳು ಎಲ್ಲ ಕಾಲದಲ್ಲಿದೆ. ಹಿಂದಿನ ಕಲ್ಪದಲ್ಲಿ ಆದ ಅವತಾರಗಳನ್ನು ಎಲ್ಲರೂ ಕೂಡ ಚಿಂತನೆ ಮಾಡ್ತಾ ಧ್ಯಾನ ಮಾಡ್ತಾ ಪೂಜೆಯನ್ನು ಮಾಡ್ತಾ ಇದ್ದರು. ಕೆಲವರು ತ್ರಿವಿಕ್ರಮ, ಕೆಲವರು ನರಸಿಂಹದೇವರ ಉಪಾಸನೆಯನ್ನು ಮಾಡ್ತಾರೆ. ಹೀಗೆ ವಿವಿಧ ಉಪಾಸನೆಯನ್ನು ಮಾಡ್ತಾರೆ. ಬಿಲ್ವದಲಗಳಿಂದ ಪರಮಾತ್ಮನ ಅರ್ಚನೆ ಮಾಡುವವರು ಕೆಲವರು, ತುಳಸಿ ದಲದಿಂದ, ದುರ್ವಾ ಹುಲ್ಲುಗಳಿಂದ ನಾನಾ ವಿಧವಾದ ರೀತಿಯಲ್ಲಿ ಒಂದು ಕಡೆಗೆ ನೋಡಿ, ಕೆಲವು ಕಡೆಗೆ ಪ್ರಾಣಾಯಾಮಾದಿಗಳು, ಇನ್ನು ಕೆಲವು ಕಡೆಗೆ ಒಂದೇ ಕಾಲು ಬರೇ ಹೆಬ್ಬೆರಳು ತಲೆ ಕೆಳಗೆ ಮಾಡಿ ಹೀಗೆಲ್ಲ ನಿಂತವರು, ಕೆಲವು ಕಡೆಗೆ ಉಪವಾಸದ ದೊಡ್ಡದಾದ ತಪಸ್ಸಿನ ಕೂಟ, ಇನ್ನೊಂದು ಕಡೆಗೆ ಅರ್ಚನೆ, ಒಂದು ಕಡೆಗೆ ಹೋಮ, ಒಂದು ಕಡೆಗೆ ತರ್ಪಣ, ಮತ್ತೊಂದು ಕಡೆಗೆ ಬಂದರೆ ಜಪ ನಡೆದಿದೆ. ನರಸಿಂಹ ಮಂತ್ರದ ಜಪ ಮಾಡ್ತಾ ಇದ್ದಾರೆ ಕೆಲವರು, ರಾಮಮಂತ್ರದ ಜಪ, ಕೃಷ್ಣ ಮಂತ್ರದ ಜಪ, ವರಾಹ ಮಂತ್ರ ಜಪ, ವಾಸುದೇವ ದ್ವಾದಶಾಕ್ಷರ, ನಾರಾಯಣ ಅಷ್ಟಾಕ್ಷರ ಮಂತ್ರ, ಒಂದೊಂದೇ ವರ್ಣನೆ ಮಾಡುತ್ತದೆ ಪುರಾಣ. ಹೀಗೆ ಒಂದೊಂದು ಮಂತ್ರಗಳ ಜಪದಲ್ಲಿ ಆಸಕ್ತರಾಗಿದ್ದಾರೆ ಅಂತಹ ಜನ. ಅದರಲ್ಲಿ ನೋಡಿ, ಅಂದರೆ ಪುರಾಣ ನಮಗೆ ಏನೇನು ಜಪ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ಹೇಗೆ ಹೇಗೆ ಮಾಡಬೇಕು? ಕೆಲವರು ದರ್ಭಗಳಿಗೆ ಗಂಟು ಹಾಕಿ ಆ ಕುಶ ಗ್ರಂಥಗಳನ್ನು ಎಣಿಸ್ತಾ ಜಪ ಮಾಡ್ತಾ ಇದ್ದಾರೆ. ಕೆಲವರು ಪದ್ಮಾಕ್ಷಮಾಲೆ, ಕಮಲಾಕ್ಷಮಾಲೆಯಿಂದ ಜಪ ಮಾಡ್ತಾ ಇದ್ದಾರೆ. ತುಳಸಿ ಮಾಲೆಯಿಂದ, ಹವಳದ ಮಾಲೆಯಿಂದ, ಸ್ಫಟಿಕದ ಮಾಲೆಯಿಂದ, ಪುತ್ರ ಜೀವ, ಗರ್ಭಿಣಿ ಸ್ತ್ರೀಯರಿಗೆ ಗರ್ಭಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವುದಕ್ಕೋಸ್ಕರವಾಗಿ ಇರುವಂತಹ ಔಷಧಿ ಆ ಪುತ್ರ ಜೀವ ಎಂಬ ಗಿಡ, ಅದರಿಂದ ಮಾಡಿದಂತಹ ಮಾಲೆ, ಇನ್ನನೇಕ ವಿಧವಾದಂತಹ ಮಾಲೆಗಳು, ಈ ಬೇರೆ ಬೇರೆ ಮಾಲೆಗಳಿಂದ ಜಪ ಮಾಡ್ತಾ ಇದ್ದಾರೆ. ಇವರೆಲ್ಲರ ಮಧ್ಯದಲ್ಲಿ ಸ್ವಯಂ ಚತುರ್ಮುಖ ಬ್ರಹ್ಮದೇವರು ಲೋಕಾನುಗ್ರಹಕ್ಕಾಗಿ ಅವರು ಜಪ ಮಾಡ್ತಾ ಇದ್ದಾರೆ, ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ವಸಿಷ್ಠರು ತೋರಿಸ್ತಾ ಇದ್ದಾರೆ. ಇದೆಲ್ಲ ನೋಡಿ ಆಯ್ತಲ್ಲ, ನೋಡಿ 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 ಅವನ ಮನಸ್ಸು, ಕಣ್ಣು ಎಲ್ಲ ತುಂಬಿ ಹೋಗಿದೆ. ನೀನು ಸ್ನಾನ ಮಾಡಿದ್ನ ಸ್ವಾಮಿ ಪುಷ್ಕರಣಿಯಲ್ಲಿ, ನೀನು ತಪಸ್ಸು ಮಾಡೋದಕ್ಕೆ ಪ್ರಾರಂಭ ಮಾಡು, ಜಪ ಮಾಡು ಅಂತ ಹೇಳಿ ದಶರಥನಿಗೆ ಉಪದೇಶ ಮಾಡಿದ್ದಾರೆ. ವೆಂಕಟೇಶ ಮಂತ್ರವನ್ನೇ, ಅಷ್ಟಾಕ್ಷರ ವೆಂಕಟೇಶ ಮಂತ್ರವನ್ನು ವಸಿಷ್ಠರೇ ದಶರಥನಿಗೆ ಉಪದೇಶ ಮಾಡಿ ಜಪ ಮಾಡಪ್ಪ ನಿನ್ನ ಮೇಲೆ ಅಂತ ಹೇಳಿದ್ದಾರೆ. ಆ ಮಂತ್ರದಿಂದ ಯಂತ್ರವನ್ನು ಬರೆಸಿದ್ದಾರೆ. ಶುದ್ಧವಾದ ಒಂದು ನೆಲ, ಅಲ್ಲಿ ಯಂತ್ರವನ್ನು ಬರೆಸಿ ದೇವರ ಸ್ಥಾಪನೆಯನ್ನು ಮಾಡಿ ಪರಮಾತ್ಮನ ಸನ್ನಿಧಾನ ನಿನ್ನ ಎದುರಿಗಿದೆ ಎಂದು ಚಿಂತನೆ ಮಾಡಿಕೋ, ಇಲ್ಲಿಯೇ ಕುಳಿತುಕೊಂಡು ನೀನು ಜಪ ಮಾಡು ಅಂತ ವಸಿಷ್ಠ ಋಷಿಗಳು ಅವನಿಗೆ ಹೇಳಿ, ಜಪ ಮಾಡುವುದಕ್ಕೆ ಹೇಳಿ ತಾವು ಅವನ ಜೊತೆಗೆ ಕುಳಿತು ವೆಂಕಟೇಶ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿ ಎಲ್ಲ ಋಷಿಮುನಿಗಳು, ಬ್ರಹ್ಮಾದಿ ದೇವತೆಗಳು ಜಪ ತಪಸ್ಸನ್ನು ಮಾಡ್ತಾ ಇದ್ದಾರೆ. ದಶರಥ ತಪಸ್ಸು ಮಾಡ್ತಾ ಇದ್ದಾನೆ. ಆ ಕ್ಷಣದಲ್ಲಿ ದೊಡ್ಡದಾದಂತಹ ವಿಮಾನ, ದೊಡ್ಡದಾದ ಮಂದಿರ, ಅದ್ಭುತವಾದ ಗೋಪುರಗಳು, ಎಲ್ಲ ವಜ್ರ ರತ್ನ ಮುತ್ತು ವೈಡೂರ್ಯಗಳಿಂದ ಖಚಿತವಾದದ್ದು, ಕೋಟಿ ಕೋಟಿ ಸೂರ್ಯರ ಕಾಂತಿಯಿಂದ ಕೂಡಿದಂತಹ ದೊಡ್ಡದಾದಂತಹ ಮಂದಿರ, ಅದ್ಭುತವಾದ ಗೋಪುರಗಳು, ಸ್ತಂಭಗಳು ಬಂಗಾರದ, ನಾನಾ ವಿಧವಾದ ರತ್ನಗಳಿಂದ ಮಣಿಗಳಿಂದ ಮಾಡಿದಂತಹ ಆ ಸ್ತಂಭಗಳು, ಮಂಟಪಗಳು, ಅವುಗಳಿಂದ ಕೂಡಿದಂತಹ ದೊಡ್ಡದಾದ ಆ ವಿಮಾನದ ಅವತರಣವಾಗಿದೆ ವೈಕುಂಠದಿಂದ. ಅಲ್ಲಿ ಬೇಕಾದಷ್ಟು ವಾದ್ಯ ವೈಭವಗಳು, ಪಕ್ಷಿಗಳಿವೆ, ಆನೆಗಳಿವೆ, ವಂಟಗಳಿವೆ, ಕುದುರೆಗಳಿವೆ, ವಾದ್ಯಗಳಿವೆ, ಬೇಕಾದಷ್ಟು ಅಪ್ಸರ ಸ್ತ್ರೀಯರಿದ್ದಾರೆ, ಗಂಧರ್ವರಿದ್ದಾರೆ, ಗಾನ ಮಾಡ್ತಾ ಇದ್ದಾರೆ, ನರ್ತನ ಮಾಡ್ತಾ ಇದ್ದಾರೆ. ಅಂತಹ ಅದ್ಭುತವಾದ ವಿಮಾನ, ಅದನ್ನು ನೋಡಿದ್ದಾರೆ ಎಲ್ಲರೂ ಕೂಡ.
ವೈಕುಂಠದಿಂದಲೇ ಆ ದೇವರು ಅವತಾರ ಮಾಡುವುದಲ್ಲ, ವಿಮಾನದಿಂದ, ಅರ್ಥಾತ್ ವಿಮಾನ ಅಂದರೆ ಇಂಥ ವಿಮಾನ ಅಲ್ಲ, ಈ ದೊಡ್ಡದಾದ ಮಂದಿರದಿಂದ ಸಹಿತವಾಗಿಯೇ ಭಗವಂತ ಕೆಳಗಿಳಿದಿದ್ದಾರೆ. ಬ್ರಹ್ಮದೇವರು ಆ ಅದ್ಭುತವನ್ನು ನೋಡಿದ್ದಾರೆ. ಎಲ್ಲ ಪರಿವಾರದ ದೇವತೆಗಳನ್ನು, ಋಷಿಗಳನ್ನು ಎಲ್ಲರನ್ನೂ ಕರೆದುಕೊಂಡು ಒಳಗೆ ಪ್ರವೇಶ ಮಾಡುತ್ತಾರೆ ಬ್ರಹ್ಮದೇವರು. ಏನು ಭಾಗ್ಯ ನಮಗೆ ಮಹಾದ್ವಾರದಿಂದ ಪ್ರವೇಶ ಅಂತ. ಏನಾದರೂ ಒಂದು ವಿಶೇಷವಾದ ಪಾಸ್ ಸಿಕ್ಕಿದೆ ಮಹಾದ್ವಾರದಿಂದ ಪ್ರವೇಶ ಅಂದರೆ ಎಷ್ಟು ಸಂತೋಷ. ಅದು ದೊಡ್ಡ ದೊಡ್ಡ ಮಿನಿಸ್ಟರ್ಗಳ ಜೊತೆಗೆ ಹೋಗ್ತೇವೆ ಅಂತಂದರೆ ಇನ್ನೂ ಸಂತೋಷ ಪಡ್ತಾರೆ. ಕೆಲವರು ಅವ್ರ ಜೊತೆಗೆ ನಾವು ಹೋಗಿದ್ವಿ ಅಂತ, ಯಾರು ನೋಡ್ಲಿಕ್ಕೆ ಹೋಗಿದ್ವಿ ಅದು ಬಿಟ್ಬಿಡ್ತಾರೆ. ಇವರ ಜೊತೆಗೆ ಹೋಗಿದ್ವಿ, ಅವರ ಜೊತೆಗೆ ಹೋಗಿದ್ವಿ, ಅದನ್ನು ಹೇಳ್ಕೊಳ್ಳೋದ್ರೊಳಗೆ ಪೌರುಷ ಬಹಳ. ಇಲ್ಲಿ ನೋಡಿ ಏನು ಭಾಗ್ಯ, ಸಾಕ್ಷಾತ್ ಬ್ರಹ್ಮದೇವರು, ಜೀವೋತ್ತಮರು, ಅನಂತ ಗುಣಗಳಿಂದ ಭಗವಂತನ ಅನುಸಂಧಾನ ಮಾಡುವಂತಹ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾದ ಆ ಬ್ರಹ್ಮದೇವರ ಜೊತೆಗೆ ಎಲ್ಲರೂ ಹೋಗ್ತಾ ಇದ್ದಾರೆ. ಮಹಾದ್ವಾರದಿಂದ ಸಪ್ತದ್ವಾರಗಳನ್ನು ದಾಟಿ ಒಳಗೆ ಹೋಗ್ತಾ ಇದ್ದಾರೆ. ಪುಷ್ಪವೃಷ್ಟಿಯಾಗ್ತಾ ಇದೆ. ಪರಮಾತ್ಮ ಒಳಗೆ ಸನ್ನಿಹಿತನ, ಶ್ರೀಭೂ ಸಮೇತನಾಗಿ ಸಾಕ್ಷಾತ್ ಪರಮಾತ್ಮ ಶಂಖಚಕ್ರಗದ ಪದ್ಮಗಳನ್ನು ಧಾರಣ ಮಾಡಿಕೊಂಡು ಎಲ್ಲರಿಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಶಂಖಚಕ್ರಗಳನ್ನು ಧಾರಣ ಮಾಡಿದ್ದಾನೆ. ಒಂದು ಕಡೆಗೆ ವರಮುದ್ರ, ಇನ್ನೊಂದನ್ನು ತನ್ನ ಜಾನುವಿನ ಮೇಲೆ ಇಟ್ಟಂತಹ ಹಸ್ತ. ಆ ರೀತಿಯಾಗಿ ಪರಮಾತ್ಮ ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾನೆ. ಆ ಪರಮಾತ್ಮನ ದರ್ಶನದಿಂದ ಎಲ್ಲರೂ ಕೂಡ ಜನ್ಮವನ್ನು ಸಾರ್ಥಕವಾಯಿತು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜನ್ಮ ಸಾರ್ಥಕ, ನಾವಿಷ್ಟು ದಿನಗಳವರೆಗೆ ಮಾಡಿದ ತಪಸ್ಸು ಸಾರ್ಥಕವಾಯಿತು. ಪರಮಾತ್ಮ ನಿನ್ನ ದರ್ಶನಕ್ಕಾಗಿ ನಾವಿಷ್ಟೆಲ್ಲ ಸಾಧನೆ ಮಾಡಿದ್ದು, ಕೃತಕೃತ್ಯರಾಗಿದ್ದೇವೆ. ಅಗಸ್ತ್ಯಾದಿ ಋಷಿಗಳೆಲ್ಲ ಆ ಪರಮಾತ್ಮನಿಗೆ ಸ್ತೋತ್ರ ಮಾಡ್ತಾರೆ. ಬಹಳ ಮಹತ್ವದ್ದು ನೋಡಿ. ಮತ್ತೆ ಶ್ರೀಮದಾಚಾರ್ಯರ ಸಿದ್ಧಾಂತ, ಗೀತೆಯ ಸಿದ್ಧಾಂತ, ಶ್ರೀಮದಾಚಾರ್ಯರ ಸಿದ್ಧಾಂತ. ದೇವರು ಹೇಳಿದ್ದನ್ನು ಬಿಟ್ಟು ಬೇರೆ ಹೇಳೋದಿಲ್ಲ ಶ್ರೀಮದಾಚಾರ್ಯರು. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇ ನಾತಶ್ಚವಂತಿತೆ. ಯಾರೇ ಯಜ್ಞ ಮಾಡಲಿ, ಯಾರೇ ಯಾಗ ಮಾಡಲಿ, ಏನೇ ತಪಸ್ಸು ಮಾಡಲಿ, ಏನೇ ವ್ರತ ಮಾಡಲಿ, ಜಪ ಮಾಡಲಿ, ಹೋಮ ಮಾಡಲಿ, ಹವನ ಮಾಡಲಿ, ಶ್ರಾದ್ದ ಮಾಡಲಿ, ಆ ಎಲ್ಲದಕ್ಕೂ ಫಲ ಕೊಡಬೇಕಾದವನು ನಾನೇ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಆದರೆ ನನ್ನನ್ನು ಯಾರು ಚೆನ್ನಾಗಿ ತಿಳಿದು ನನಗೋಸ್ಕರ ಅಂತ ಮಾಡ್ತಾರೆ ಅವರು ಉದ್ಧಾರವನ್ನು ಹೊಂತಾರೆ. ಉಳಿದವರಿಗೆ ತಕ್ಕ ಮಟ್ಟಿಗೆ ಏನು ಫಲ ಬೇಕೋ ಅದನ್ನು ಕೊಡ್ತೇನೆ, ಆದರೆ ಅವರಿಗೆ ಪೂರ್ಣವಾದ ಫಲ ಸಿಗೋದಿಲ್ಲ. ಬೇರೆ ಬೇರೆ ದೇವತೆಗಳನ್ನು ಉದ್ದೇಶಿಸಿ ಯಜ್ಞವನ್ನು ಮಾಡ್ತಾರೆ. ನಾನೇ ಸರ್ವಯಜ್ಞ ಫಲಪ್ರದ ಅಂತನ್ನುವುದನ್ನು ತಿಳಿದುಕೊಂಡು ನನ್ನನ್ನು ಭಜಿಸಿದರೆ ಅವರಿಗೆ ನಿಜವಾದಂತಹ ಅನುಗ್ರಹವನ್ನು ನಾನು ಮಾಡುತ್ತೇನೆ ಅಂತ ಕೃಷ್ಣ ಹೇಳ್ತಾನಲ್ಲ, ಅದೇ ಮಾತನ್ನು ಬಹಳ ಸ್ಪಷ್ಟವಾಗಿ ಈ ವರಾಹ ಪುರಾಣದಲ್ಲಿ ಅಗಸ್ತ್ಯಾದಿ ಋಷಿಗಳು ವೆಂಕಟೇಶ ದೇವರ ಸ್ತೋತ್ರ ಮಾಡುವಾಗ ಹೇಳ್ತಾರೆ. ಯಜ್ಞಂ ಶ್ರಾದ್ಧಂಚ ದಾನಂಚ ಕರ್ಮಾಣಿ ಅನ್ಯಾನಿ ಯಾನಿ ಚ ತೇಷಾಮಪಿ ತ್ವಮೇವ ಏಕಃ ಸಮಸ್ತ ಜಪಕರ್ಮಣಾಂ ಪಾಲನೆ ಫಲದಾನೆ ಚ ಪ್ರಭುರಿತ್ಯುಚ್ಚಸೇ ಬುಧೈ. ಅದು ಯಜ್ಞವೋ ಶ್ರಾದ್ಧವೋ ದಾನವೋ ಏನೇ ಇರಲಿ, ಜಪವೋ ಹೋಮವೋ, ಅದು ಎಲ್ಲದಕ್ಕೂ ಎಲ್ಲವನ್ನು ಮಾಡಿಸುವವ ನೀನೇ, ಆ ಕರ್ಮಗಳು ನಿರ್ವಿಘ್ನವಾಗಿ ಸಾಗುವಂತೆ ಸಾಗಿಸುವವನು ನೀನೇ, ಕೊನೆಗೆ ಫಲ ಕೊಡುವವನು ನೀನೇ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಅಗಸ್ತ್ಯಾದಿ ಋಷಿಗಳು ಪರಮ ಭಗವದ್ಭಕ್ತರು ಆ ಪರಮಾತ್ಮನ ವರ್ಣನೆಯನ್ನು ಮಾಡುತ್ತಾರೆ. ಗೀತಾ ತಾತ್ಪರ್ಯದಲ್ಲಿ ಮತ್ತೊಂದು ಮಾತನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ಕೇವಲ ಅಂತ್ಯದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಿದರೆ ಅವರು ತ್ರೈವಿದ್ಯರು ಅಂತ ಅನಿಸಿಕೊಳ್ಳುತ್ತಾರೆ, ನಿಜವಾದ ವಿಷ್ಣು ಭಕ್ತರಲ್ಲ, ನಿಜವಾದ ಉತ್ತಮ ವಿಷ್ಣು ಭಕ್ತರು ಅಂತಾಗಬೇಕಾದರೆ ಆದಿ ಮಧ್ಯ ಅಂತ್ಯ ಮೂರು ಸಲವೂ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು, ದೇವರಿಗೆ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂದರೆ ಮಾತ್ರ ಅವರು ಮುಖ್ಯವಾದ ಭಾಗವತರು ಅಂತಾಗ್ತಾರೆ ಅಂತ. ಆ ಮಾತನ್ನು ಕೂಡ ಇಲ್ಲಿ ಶ್ರೀಮದ್ ಆಚಾರ್ಯರು ಪ್ರಮಾಣ ವಚನವನ್ನು ಉದಾಹರಣೆ ಮಾಡಿಯೇ ಗೀತಾ ತಾತ್ಪರ್ಯದಲ್ಲಿ ಅದನ್ನು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಅದೇ ಮಾತನ್ನು ವರಾಹಪುರಾಣ ತಿಳಿಸಿಕೊಡ್ತದೆ. ಆದೌ ಅಂತೇ ಚ ತಥಾ ಮಧ್ಯೆ ತ್ವಜ್ಞಾನಂತು ನ ಚೇನ್ನ ತತ್. ಆದಿ ಮಧ್ಯ ಅಂತ್ಯದಲ್ಲಿ ನಿನ್ನ ಜ್ಞಾನವನ್ನು ಮಾಡಿಕೊಳ್ಳದೆ, ನಿನ್ನ ಸ್ಮರಣೆಯನ್ನು ಮಾಡದೆ, ನಿನಗೆ ಸಮರ್ಪಣೆಯನ್ನು ಮಾಡದೇ ಇದ್ದರೆ ಅದು ಪರಿಪೂರ್ಣವಾಗೋದಿಲ್ಲ. ನಿನ್ನ ಜ್ಞಾನವನ್ನು ಮಾಡಿಕೊಂಡ್ರೆ, ನಿನ್ನ ಸ್ಮರಣೆ ಮಾಡಿದರೆ ಪರಿಪೂರ್ಣವಾಗ್ತದೆ. ನ್ಯೂನಂಚಾಪಿ ಕೃತಂ ಕರ್ಮ ತ್ವಧ್ಯಾನ ಯಾತಿ ಪೂರ್ಣತಾಂ ಕರ್ಮಣೈವ ಹಿ ಸುಪ್ರೀತಸ್ತ್ವಂತು ಧರ್ಮಂ ದದಾಸಿ ಚ. ಬೇಕಾದಷ್ಟು ವೇದಗಳಿವೆ, ಕರ್ಮಕಾಂಡ ಅಂತಂತಾರೆ, ಆದರೆ ಅವುಗಳೆಲ್ಲವೂ ನಿನ್ನ ಪ್ರೀತಿಗಾಗಿ ಮಾಡಬೇಕಾದ ಕರ್ಮಗಳಾದ್ದರಿಂದ ಎಲ್ಲ ಕರ್ಮಕಾಂಡಗಳಿಗೂ ನಿನ್ನಲ್ಲಿಯೇ ಮಹಾ ತಾತ್ಪರ್ಯವಿದೆ. ಯಥಾವತ್ತಾನೆ ಕರ್ತುಂಚನ ಶಕ್ಯಾನೆ ಮನೀಷಿಭಿ.
ನಾವೇನಾದರೂ ಕರ್ಮಗಳನ್ನು ಮಾಡಿದರೆ ನಿನ್ನ ಆಜ್ಞೆಯಿಂದ ಮಾಡಿದ್ದೇವೆ, ಏನೇನು ಲೋಪ ದೋಷ ಇಷ್ಟು ದಿವಸ ನಾವು ಮಾಡಿದ ಕರ್ಮಗಳಲ್ಲಿದೆ, ಇನ್ನು ಮುಂದೆ ಮಾಡುವ ಕರ್ಮಗಳಲ್ಲಿಯೂ ಬರುತ್ತೆ, ಅದನ್ನೆಲ್ಲ ಪರಿಹಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಗಸ್ತ್ಯಾದಿ ಮಹರ್ಷಿಗಳು. ಎಂತಹ ಪ್ರಮೇಯ ನೋಡಿ, ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಗೆ ಸಕಲ ವೇದಗಳಿಂದ ಪ್ರತಿಪಾದ್ಯನಾದವನು ವಿಷ್ಣು, ಸಕಲ ಯಜ್ಞಗಳಿಂದ ಪೂಜ್ಯನಾದವನು ವಿಷ್ಣು, ಎಲ್ಲ ಕರ್ಮಗಳಿಗೆ ಫಲಪ್ರದನಾದವನು ವಿಷ್ಣುವೇ ಅನ್ನುವಂತಹ ತತ್ವವನ್ನು ತಿಳಿಸಿಕೊಡುವುದಕ್ಕೆ ಎಂತಹ ಅಭೂತಪೂರ್ವವಾದ ವಚನಗಳನ್ನು ಅಗಸ್ತ್ಯಾದಿ ಋಷಿಗಳು ನಮಗೆ ತಿಳಿಸಿಕೊಡ್ತಾರೆ. ಅಭೂತಪೂರ್ವ ಅನ್ನುವ ಶಬ್ದಕ್ಕೆ ಇನ್ನೆಲ್ಲಿಯೂ ಬಂದಿಲ್ಲ ಅಂತ ಅರ್ಥ ಅಲ್ಲ, ಹೆಜ್ಜೆ ಹೆಜ್ಜೆಗೆ ಈ ಮಾತುಗಳು ಅಲ್ಲಲ್ಲಲ್ಲಿ ಸಿಗತ್ತೆ, ಆದರೆ ವ್ಯವಹಾರದ ದೃಷ್ಟಿಯಲ್ಲಿ ನಾನು ಹೇಳಿದ್ದು ಇದೇ ಮಾತನ್ನು ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮದಲ್ಲಿಯೂ ನೀವು ಕಾಣುತ್ತೀರಿ. ಭೃಗು ಋಷಿಗಳು ಮೂರು ಲೋಕಗಳಿಗೆ ಹೋಗಿ ಎಲ್ಲ ದೇವತೆಗಳನ್ನು ದರ್ಶನ ಮಾಡಿಕೊಂಡು ಬಂದು ವಿಷ್ಣುವೇ ಸರ್ವೋತ್ತಮ, ಸಕಲ ಯಜ್ಞಗಳಿಂದ ಪೂಜ್ಯನಾದವನು, ಯಜ್ಞಗಳಿಗೆ ಫಲಪ್ರದನಾದವನು ವಿಷ್ಣುವೇ ಅಂತ ಸ್ಥಾಪನೆ ಮಾಡಿ ಯಜ್ಞವನ್ನು ಮುಂದುವರೆಸಿದರು ಅಂತನ್ನುವ ಕಥೆಯನ್ನು ನೀವು ಕೇಳ್ತೀರಲ್ಲ, ಅದನ್ನು ಇಲ್ಲಿ ಮತ್ತೊಂದು ರೀತಿಯಾಗಿ ವರಾಹ ಪುರಾಣದಲ್ಲಿ ನೀವು ಕಾಣ್ತಾ ಇದ್ದೀರಿ. ಇಂತಹ ಸರ್ವೋತ್ತಮನಾದ ನಿನಗೆ ಅನಂತ ಅನಂತ ನಮನಗಳು ಎಂಬುದಾಗಿ ಋಷಿಗಳು ಅಗಸ್ತ್ಯಾದಿ ಮಹರ್ಷಿಗಳು ಪರಮಾತ್ಮನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.